ಮೌಲೌ ಮಂದಾಕಿ ಮಾಲತಿ ಮಾಲಿಕಾ ನಿಭ ಮೌನಿ ಮಾನಸಹಂಸೋಯ್ ಮೌಢ್ಯಂ ಹರತು ನಃ ಶಿವ ಎಲ್ಲರಿಗೂ ಸಹ ಆಂಗ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಎಸ್ ರಾಮಸ್ವಾಮಿ ಮತ್ತು ಶ್ರೀಮತಿ ಕಲಾವತಿ ಸಂಸ್ಮರಣೆಯ ಐದನೇ ವರ್ಷದ ಸಂದರ್ಭದಲ್ಲಿ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಆಶ್ರಯದಲ್ಲಿ ಆಯೋಜಿತವಾಗಿರುವ ಈ ಶುಭ ಸಂಜಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ ಇಲ್ಲಿಯವರೆಗೂ ಸಹ ಈ ದತ್ತಿ ಆಶ್ರಯದಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರು ಬಂದಿದ್ದಾರೆ ಇವತ್ತು ನಮ್ಮ ಮುಂದೆ ಇದ್ದಾರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಡಾಕ್ಟರ್ ಎಮ್ ಎಲ್ ನರಸಿಂಹಮೂರ್ತಿ ಡಾಕ್ಟರ್ ಎ ರಾಮಸ್ವಾಮಿ ಅಯ್ಯಂಗಾರ್ ಹಾಗೂ ಡಾಕ್ಟರ್ ಟಿ ವಿ ಸತ್ಯನಾರಾಯಣ ಅವರು ಉಪನ್ಯಾಸಗಳನ್ನು ನೀಡಿ ಉಪಕರಿಸಿದ್ದಾರೆ ಇಂದು ಐದನೇ ವರ್ಷದ ಈ ದತ್ತಿ ಕಾರ್ಯಕ್ರಮಕ್ಕೆ ಒಪ್ಪಿ ಹಿರಿಯ ವಿದ್ವಾಂಸರಾದ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ಡಾಕ್ಟರ್ ಎಚ್ ವಿ ನಾಗರಾಜರಾಯರು ಮೈಸೂರಿನಿಂದ ಸಕಾಲಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತಾಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆಯೇ ಅವರ ಸಹಧರ್ಮಿಣಿ ಕೂಡ ಇವತ್ತಿಲ್ಲಿ ಆಗಮಿಸಿರ್ತಕ್ಕಂಥದ್ದು ನಮಗೆ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡ್ತಾಯಿದೆ ಈಗ ಸಭೆಯ ವತಿಯಿಂದ ಗೌರವ ಸಮರ್ಪಣೆ ಈಗ ಶ್ರೀಮತಿ ಪ್ರೊಫೆಸರ್ ನಾಗರಾಜರಾವ್ ಅವರಿಗೆ ಕಿರಣಪ್ರಭ ಅವರು ಶಾಲವನ್ನು ಹೊದಿಸಿ ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೋತೀನಿ ದಯಮಾಡಿ ಮೇಲೆ ಬರಬೇಕು ಅರ್ಧಾಂಗಿನಿ ಸಹಧರ್ಮಿಣಿ

ಈಗ ಮೊದಲಿಗೆ ಡಾಕ್ಟರ್ ಎಸ್ ರಾಮಸ್ವಾಮಿಯವರ ಕಿರುಪರಿಚಯ ರಾಮಸ್ವಾಮಿಯವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಮೈಸೂರಿನ ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಎಮ್ ಎ ಇಂಗ್ಲೀಷ್ ಪ್ರಥಮ ರ್ಯಾಂಕ್ ಮತ್ತು ಪೂರ್ಣ ಕೃಷ್ಣರಾವ್ ಚಿನ್ನದ ಪದಕ ಪಡೆದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಎಮ್ಎ ಪಡೆದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರಿಗೆ ಅಮೆರಿಕಾದ ಪ್ರತಿಷ್ಠಿತ ಫೈಬೆಟಾ ಕಪಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಟೆನಿಸಿ ವಿಲಿಯಮ್ಸ್ ಬಗ್ಗೆ ಅವರು ಬರೆದ ಪ್ರೌಢ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಲಭಿಸಿತು ಬ್ರಿಟಿಷ್ ಕೌನ್ಸಿಲ್ ವಿಸಿಟರ್ ಆಗಿ ಸಾವಿರದ ಒಂಬೈನೂರ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೀನಿಯರ್ ಫುಲ್ ಬ್ರೈಟ್ ಫೆಲೋ ಆಗಿ ಮತ್ತೆ ಎಂಬತ್ತೆಂಟರಲ್ಲಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ ಕೌನ್ಸಿಲ್ ವಿಸಿಟರ್ ಆಗಿ ಲಂಡನ್ ಯೂನಿವರ್ಸಿಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶಾಸ್ತ್ರಿ ಇಂಡೋ ಕೆನಡಿಯನ್ ಫೆಲೋ ಆಗಿ ಕೆನಡಾದ ಮೆಗಿಲ್ ಯೂನಿವರ್ಸಿಟಿ ಮೂರನೇ ಸಲ ಸೀನಿಯರ್ ಫುಲ್ ಬ್ರೈಟ್ ಫೆಲೋ ಆಗಿ ಏಲ್ ಯೂನಿವರ್ಸಿಟಿ ತದನಂತರ ಏಲ್ ಯೂನಿವರ್ಸಿಟಿಯ ಆಜೀವ ಫೆಲೋ ಆಗಿ ನೇಮಕರಾದರು ಇಂಗ್ಲೀಷ್ನಲ್ಲಿ ಮೂವತ್ತು ಕನ್ನಡದಲ್ಲಿ ಹದಿನೈದು ಪುಸ್ತಕಗಳನ್ನು ಇನ್ನೂರೈವತ್ತು ಸಂಶೋಧನಾತ್ಮಕ ಲೇಖನಗಳು ಅವರ ಲೇಖನೆಯಿಂದ ಮೂಡಿಬಂತು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಸಾರ್ಥ ಮಂದ್ರ ತಂತು ಭಿತ್ತಿ ಕೃತಿಗಳ ಆಂಗ್ಲಾನುವಾದ ವಿ ಸೀತಾರಾಮಯ್ಯನವರ ಪಂಪಾಯಾತ್ರೆ ಡಿ ವಿ ಗುಂಡಪ್ಪನವರ ಸಂಸ್ಕೃತಿ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರಾವ್ ಅವರ ಗೀತೆಗೊಂದು ಕೈಪಡಿ ಎಂ ಎಸ್ ಕೆ ಪ್ರಭು ಅವರ ಸಿಸಾರೋ ಸಿ ಕೆ ವೆಂಕಟರಾಮಯ್ಯನವರ ಉಭಯ ಭಾರತಿ ಮತ್ತು ನಾನು ಹೇಳಲೇಬೇಕಾಗಿರೋದು ಹೆಚ್ ವಿ ನಾಗರಾಜರಾಯರ ದಾಂಪತ್ಯ ಕಲಹಂ ಕೃತಿಗಳನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದ್ದಾರೆ ಅವರ ಇಂಗ್ಲೆಂಡಿನಲ್ಲಿ ಅಲೆಮಾರಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಶೃಂಗೇರಿ ಶಾರದಾ ಪೀಠದಿಂದ ಪ್ರಕಾಶವಾಗುತ್ತಿದ್ದ ತತ್ವಾಲೋಕ ತ್ರೈಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ಆರು ವರ್ಷಗಳ ಕಾಲ ಅವರು ಕಾರ್ಯನಿರ್ವಹಿಸಿದ್ದರು ಸುಪ್ರಸಿದ್ಧ ಕವಿಗಳಾದ ನಿಸಾರ್ ಅಹ್ಮದ್ ಸುಮತೀಂದ್ರ ನಾಡಿಗ ನಾಟಕಕಾರರಾದ ಜಿ ಕೆ ಗೋವಿಂದರಾವ್ ಪಿ ಲಂಕೇಶ್ ಎಚ್ ಎಸ್ ಶಿವಪ್ರಕಾಶ್ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗ್ಡೆ ಸದಾಶಿವ ಮಲಿಮಠ್ ಶಿಕ್ಷಣ ತಜ್ಞರಾದ ಎಂ ಆರ್ ದೊರಸ್ವಾಮಿ ಕೆ ಇ ರಾಧಾಕೃಷ್ಣ ರಾಜಕೀಯ ಕ್ಷೇತ್ರದ ರಾಮಚಂದ್ರಗೌಡ ರಘುಪತಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿದ್ದ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಉಷಾ ಸುಂದರ್ರಾಜ್ ಬಿಲಿಯರ್ಡ್ಸ್ ಆಟಗಾರ ಅರವಿಂದ್ ಸಾವೂರ್ ಚಲನಚಿತ್ರ ರಂಗದ ಗಿರೀಶ್ ಕಾಸರವಳ್ಳಿ ಹೆಚ್ ಜಿ ಸೋಮಶೇಖರ್ರಾವ್ ಲೋಹಿತಾಶ್ವ ಪುರುಷ ಸರಸ್ವತಿ ಶತಾವಧಾನಿ ಆರ್ ಗಣೇಶ್ ಜ್ಞಾನ ಚಕ್ರವರ್ತಿ ವಿ ಸತ್ಯನಾರಾಯಣ ಮುಂತಾದವರು ರಾಮಸ್ವಾಮಿಗಳ ಶಿಷ್ಯಕೋಟೆಯಲ್ಲಿ ಪ್ರಮುಖರು ಅವರು ಇಂಗ್ಲೆಂಡ್ ಕೆನಡಾ ಮೆಕ್ಸಿಕೋ ಫ್ರಾನ್ಸ್ ಜರ್ಮನಿ ಇಟಲಿ ಸ್ವಿಟ್ಜರ್ಲೆಂಡ್ ಹಾಲೆಂಡ್ ಬೆಲ್ಜಿಯಂ ಡೆನ್ಮಾರ್ಕ್ ಸ್ವೀಡನ್ ಜಪಾನ್ ಹಾಂಗ್ಕಾಂಗ್ ಥಾಯ್ಲ್ಯಾಂಡ್ ಮಲೇಷಿಯಾ ಸಿಂಗಪುರ್ ದೇಶಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸೋದಲ್ಲದೆ ಹನ್ನೆರಡು ಜನಕ್ಕೆ ಎಚ್ ಡಿ ಹಾಗೂ ಒಬ್ಬರಿಗೆ ಎಂ ಫಿಲ್ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದರು ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಡಾಕ್ಟರ್ ಎಚ್ ವಿ ನಾಗರಾಜರಾಯರ ಕಿರು ಪರಿಚಯ ಅವರನ್ನು ಪರಿಚಯಿಸುವುದು ಚಿಕ್ಕ ದೋಣಿಯಿಂದ ದೊಡ್ಡ ಸಾಗರವನ್ನು ದಾಟಿದಷ್ಟೇ ಹಾಸ್ಯಾಸ್ಪದ ಎಂದು ಅರಿತಿದ್ದರೂ ಸಹ ಸಾಂಪ್ರದಾಯಿಕವಾಗಿ ಕೇವಲ ಎರಡು ಮಾತು ಆನಂದವರ್ಧನ ಅಡಾರ್ನ್ಡ್ ಪಾಣಿನಿ ಪರ್ಸಾನಿಫೈಡ್ ಆಗಿರುವ ಡಾಕ್ಟರ್ ಎಚ್ ವಿ ನಾಗರಾಜರಾಯರು ವಿಶೇಷ ಪ್ರಾವೀಣ್ಯದೊಂದಿಗೆ ಅಲಂಕಾರ ಹಾಗೂ ವ್ಯಾಕರಣ ವಿದ್ವತ್ ಪರೀಕ್ಷೆಗಳನ್ನು ಮೈಸೂರಿನ ಮಹಾರಾಜ ಸಂಮೃತ ಕಾಲೇಜಿನಿಂದ ಪಡೆದವರು ಅಮೆರಿಕದ ಬಿಸ್ಕಾನ್ಸಿನ್ ಯೂನಿವರ್ಸಿಟಿಯಿಂದ ಸಹ ಎಂ ಎ ಪದವಿ ಅವರು ಗಳಿಸಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಡಿ ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಾಗೂ ರಾಷ್ಟ್ರಪತಿ ಪುರಸ್ಕಾರಗಳು ಇವರನ್ನು ಅಲಂಕರಿಸಿದೆ ಸಂಸ್ಕೃತ ಸಾಹಿತ್ಯದ ವಿಭಿನ್ನ ಪ್ರಕಾರಗಳಾದ ಕಥೆ ಪ್ರವಾಸ ಸಾಹಿತ್ಯ ನಾಟಕ ಶತಕ ಕಾವ್ಯ ರಚನೆಗಳಲ್ಲಿ ಸಿದ್ಧಹಸ್ತರಾಗಿದ್ದಾರೆ ಕನ್ನಡದಿಂದ ಸಂಮೃತಕ್ಕೆ ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿರುವ ಸವ್ಯ ಸಾಜಿಗಳು ಇವರು ಸುಧರ್ಮ ಸಂಮೃತ ದಿನಪತ್ರಿಕೆಯ ಬೆನ್ನೆಲುಬಾಗಿ ನಿಂತು ಅರ್ಧ ಶತಮಾನಕ್ಕಿಂತಲೂ ಹೆಚ್ಚಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅಮೆರಿಕ ಇಸ್ರೇಲ್ ಕೆನಡಾ ಮುಂತಾದ ದೇಶಗಳಿಗೆ ಅಭ್ಯಾಗತ ಆಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜಾನಕ ರುಯ್ಯಕನ ಅಲಂಕಾರ ಸರ್ವಸ್ವಂ ಮಹಿಮಭಟ್ಟನ ವ್ಯಕ್ತಿ ವಿವೇಕವನ್ನು ಪ್ರಥಮವಾಗಿ ಸಂಹೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿರುವುದಲ್ಲದೆ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಸಾರ್ಥ ಕಾದಂಬರಿಯನ್ನು ಭಾಷಾ ಸಮ್ಮಾನ್ ಪುರಸ್ಕೃತರಾದ ಹಂಪ ನಾಗರಾಜಯ್ಯನವರ ಚಾರು ವಸಂತ ಕಾವ್ಯವನ್ನು ಸಂಹೃತಕ್ಕೆ ಅನುವಾದಿಸಿದ್ದಾರೆ ಛಂದಶಾಸ್ತ್ರ ಪ್ರವರ್ತಕರಲ್ಲಿ ಹಿಂದೆ ಶ್ರೇಷ್ಠರಾದವರು ನಾಗರಾಜ ಎಂಬುವರಿದ್ದರು ಈಗ ಈ ನಾಗರಾಜರಿದ್ದಾರೆ ರಾಯರು ವಿಭಿನ್ನ ಛಂದಸ್ಸುಗಳನ್ನು ಮೂಲಕ ಮಾಡಿಕೊಂಡು ಮಾಲಿನಿ ವೃತ್ತದಲ್ಲಿ ಮಾಲಿನಿಯ ಶತಕಂ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಶಾರ್ದೂಲ ವಿಕ್ರೀಡಿತ ಶತಕಂ ವಸಂತ ತಿಲಕ ವೃತ್ತದಲ್ಲಿ ವಸಂತ ತಿಲಕ ಶತಕಂ ವಿಭಿನ್ನ ವೃತ್ತಗಳಲ್ಲಿ ಶತವೃತ್ತ ಶತಕಂ ರಚಿಸಿದ್ದಾರೆ ಹಿಂದಿಯಿಂದಲೂ ಸಹ ಸಂವೃತ್ತಕ್ಕೆ ವಿಪಂಚಿಕ ಎಂಬ ಶೀರ್ಷಿಕೆಯಿಂದ ಅನುವಾದಿಸಿದ್ದಾರೆ ಅವರು ಚತುರ್ಭಾಷಾ ವಿದ್ವಾಂಸರು ರಾಷ್ಟ್ರ ಮಟ್ಟದ ಚರ್ಚಾ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿ ದೆಸೆಯಲ್ಲೇ ಪಾರಿತೋಷಕಗಳನ್ನು ತಂದು ಕರ್ನಾಟಕಕ್ಕೆ ಹೆಮ್ಮೆಯನ್ನು ತಂದವರು ನಾಗರಾಜರಾಯರು ಸಮೃತ ಸಾಹಿತ್ಯದಲ್ಲಿ ಸುಭಾಷಿತಗಳಿಗೆ ವಿಶೇಷ ಸ್ಥಾನವಿದೆ ಅದನ್ನು ಅವರು ಹರಿಭಟ್ಟನ ಸುಭಾಷಿತಗಳು ಕುಮಾರದಾಸನ ಸುಭಾಷಿತಗಳು ಕ್ಷೇಮೇಂದ್ರನ ದರ್ಪದಲನಂ ವೆಂಕಟಾಧ್ವರಿಯ ಸುಭಾಷಿತ ಕೌಸ್ತುಭ ಮುಂತಾದವುಗಳನ್ನು ಕನ್ನಡಕ್ಕೆ ಅನುವಾದಿಸಿರುವುದು ಮಾತ್ರವಲ್ಲದೆ ಜಯಚಾಮರಾಜ್ ಒಡೆಯರ್ ಅವರ ವೈದಿಕ ಧರ್ಮದಲ್ಲಿ ಆತ್ಮ ಮತ್ತು ಬ್ರಹ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಶ್ರೀತತ್ವ ನಿಧಿಯ ಕೆಲವು ಭಾಗಗಳು ಸಂಹಿತದಲ್ಲಿ ಶತಾಯುಷಿ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳನ್ನು ಕುರಿತು ಸಿದ್ಧಗಂಗಾಯ ಶುದ್ಧಚೇತನ ಬಸವಪ್ಪ ಶಾಸ್ತ್ರಿ ಇತ್ಯಾದಿ ಗ್ರಂಥಗಳು ಪಂಡಿತ ಕ್ಷಮಾರಾವ್ ಕುರಿತು ಕಿರುಹೊತ್ತಿಗೆ ಇವುಗಳು ಹೆಸರಿಸಲೇಬೇಕಾದಂತಹ ಅತ್ಯಗತ್ಯ ಕೃತಿಗಳು ರಾಯರ ಸಮಗ್ರ ಕೊಡುಗೆಯನ್ನು ಆಧರಿಸಿ ಗುಜರಾತ್ನಲ್ಲಿ ಒಬ್ಬರು ಪ್ರೌಢ ಪ್ರಬಂಧವನ್ನು ಸಹ ಬರೆದಿದ್ದಾರೆಂದು ನಾನು ಕೇಳಿದ್ದೇನೆ ರಾಯರ ಸರ್ವತೋಮುಖ ಪ್ರತಿಭೆ ಪಾಂಡಿತ್ಯವನ್ನು ಗುರುತಿಸಿ ಅವರಿಗೆ ಒಂದು ಅಭಿನಂದನಾ ಗ್ರಂಥವನ್ನು ಸಹ ಬೆಂಗಳೂರಿನಲ್ಲಿ ಕೆಲವು ತಿಂಗಳ ಹಿಂದೆ ಸಮರ್ಪಿಸಲಾಯಿತು ಅದರ ವಿಸ್ತೃತ ಆವೃತ್ತಿ ಇದೇ ತಿಂಗಳ ಕೊನೆಗೆ ಮೈಸೂರಿನಲ್ಲಿ ಲೋಕಾರ್ಪಣೆ ಆಗುತ್ತದೆ ಎಂದು ಸಹ ಕೇಳಲ್ಪಟ್ಟಿದ್ದೇನೆ ಪ್ರಸ್ತುತ ಅವರು ಸೌಂದರ್ಯ ಲಹರಿಯಲ್ಲಿ ಕಾವ್ಯ ಸೌಂದರ್ಯ ಎಂಬ ವಿಷಯವನ್ನು ಆಧರಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡುವರು ಇದಕ್ಕೆ ಅವರಿಗಿಂತ ಸಮರ್ಥ ವ್ಯಕ್ತಿ ಬೇರೊಬ್ಬರಿಲ್ಲ ಎಂಬುದೇ ನನ್ನ ದೃಢವಾದ ನಂಬಿಕೆ ಏಕೆಂದರೆ ಅವರು ಅದೇ ಶೀರ್ಷಿಕೆಯಲ್ಲಿ ಒಂದು ಪುಸ್ತಿಕೆಯನ್ನು ಸಹ ರಚಿಸಿದ್ದು ವೇದಾಂತ ಭಾರತೀಯ ಸಂಸ್ಥೆಯಿಂದ ಎರಡು ಸಾವಿರದ ಹದಿನಾರರಲ್ಲಿ ಪ್ರಕಟವಾಗಿದೆ ರಾಯರು ಅದ್ಭುತ ವಾಗ್ಮಿ ಹಾಗೂ ನಿಗರ್ವಿ ವಿದ್ವಾಂಸರು ಈಗ ಅವರು ತಮ್ಮ ವಾಗ್ಮಿತೆಯ ಪ್ರದರ್ಶನವನ್ನು ನಮ್ಮ ಮುಂದೆ ಮಾಡಬೇಕು ಎಂಬುದಾಗಿ ವಿನಮ್ರವಾಗಿ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ನನ್ನ ಪರವಾಗಿ ಕೇಳ್ಕೊತಾ ಇದ್ದೀನಿ शङ्कराचार्यं केशवं वादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करम् अज्ञानान्तर्गहनपतितान् आत्मविद्योपदेशैः त्रातुं लोकान् भवदवशिखा तापपापच्यमानान् मुक्त्वा मौनं वटविटपिनो मूलतो निस्सरन्ती शम्भोर्मूर्तिर्जयति भुवने शङ्कराचार्यरूपा ಸರ್ವೇಭ್ಯ ಮಮ ಪ್ರಣಾಮ ನನ್ನ ಉಪನ್ಯಾಸವನ್ನು ಕನ್ನಡದಲ್ಲಿ ಮಾಡ್ತೀನಿ ಕನ್ನಡದಲ್ಲಿ ವಿಷಯಗಳನ್ನು ಹೇಳ್ತೀನಿ ಆದರೆ ಅದಕ್ಕೆ ಮೊದಲು ಇದು ಶಂಕರಾಚಾರ್ಯರ ಒಂದು ಗ್ರಂಥವಾದ್ದರಿಂದ ಒಂದು ಐದು ನಿಮಿಷ ಕಾಲ ಸಂಸ್ಕೃತದಲ್ಲಿ ಅವರ ವಿಷಯದಲ್ಲಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಇಷ್ಟ ಅದಕ್ಕೆ ಯಾರಿಗಾದರೂ ಕೋಪ ಬಂದರೆ ದಯವಿಟ್ಟು ಅದನ್ನ ತಟ್ಕೊಳ್ಬೇಕು ಅದು ದೀರ್ಘಕಾಲ ಇರಲ್ಲ ಸ್ವಲ್ಪ ನಿಮಿಷಗಳ ಕಾಲ ಮಾತ್ರ ಅಂತ ವಿಜ್ಞಾಪಿಸಿಕೊಂಡು ಭಾರತವರ್ಷೇ ಬಹವ ದಾರ್ಶನಿಕ ಬಭೂವು ಬಹವ ಋಷಯ ಯಾಶಾ ಸೂತ್ರಗ್ರಂಥ अध्यापी समग्रे प्रपंचे अधीयंते ये शाम वर्णनाया भाष्यानि बहुनि विरचन्ते नाना भाषासु तेशाम अनुमादा हक क्रियते ये महात्मसु मुख्यतया श्री शंकराचार्य गणनीय भारत देश से पिस्थित उदय काले अतीव क्लेशभरीता विवादभरीता च आसी एक सर्व प्रमाणानि प्रत्यक्ष प्रमाण विना निराकुर्वाना हा अन्यत्र नई रात्माश्रित्या तरकबलेना प्राचीना परम्पराम धिकुर्वन्ता हा अपरत्र अनेकांतिका आदम सर्वांमोपे अनेकांतम इति वादम आश्रित्य प्रपंचे प्राबल्यम प्राप्तवंत जैना एतादृशाः आस्तिकाः एतादृशाः नास्तिकाः एकत्र अन्यत्र न्यायशास्त्रम अनुसृत्य तादृश तर्कबलेनैव भगवतः सिद्धिः कर्तव्या इति माननीय महा नैयायिका वैशिष्ट्य प्रकृति पुरुषयोहो विवेकः प्राप्तव्यः तादृश विवेकेन कैवल्य प्राप्ति भवति सा कैवल्य प्राप्तिरेव जीवनस्य उद्देशः इति दृढं आतिष्ठमानाः सांख्यः तादृश सिद्धय यम प्राणायाम प्रत्याहार धारणा ध्यान समाधि रूपाणि अंगानी आश्रित्य श्रम्यंतह एव सिद्धिं प्राप्स्यन्ति इति बलवत् प्रतिपादयंतः पतंजलिः समस्तेपि वेदे केवलं

तव्य प्रत्यान्तंचा यत्र शुरुयते ताद्रशमेव वेदवाक्यम् आदरणीयम् इति ब्रुवाना हा इति बहुधा विप्रतिपद्यमाना हा, हा लोके बभुवः तादृशे काले अवतीर्या अस्याम् भूवि अल्पे नैव समस्त शास्त्रार्थान बुद्ध गृहीत इदमित्थम इति रूपेण ज्ञानकांडम प्रधानम कर्मण यत् सिद्ध्यति तत् अनित्यमेव अतः कारणात् वेदेषु औपनिषदं दर्शनं सर्वैः स्वीकार्यम् इति प्रतिपादयितुम तत्रापि जीवब्रह्मणोहो ऐक्यं सर्वासां उपनिषगां मुख्यं ध्येयम् तदेव प्रतिपादयिशितं इति लोके दर्शितवन्तः श्री शंकराचार्या अन्य आचार्याः भवन्तु नाम किन्तु वेदांतशास्त्रमिति यद् ब्रुमः ब्रह्ममीमांसा इति तस्य स्थानं कल्पितवन्तः शंकराचार्यः एव तई भगवद्गीतायाः उपनिषदां एवं ब्रह्मसूत्राणां व्याख्यानं कृत्वा एतेषां ग्रंथानां आधारेण यः पंथाः अत्र प्रतिस्थापितः स एव अध्यापि सर्वत्र अनुश्र्रियते इदानीं

एवं वेदांतस्य सार्वभौमत्वं तैः प्रत्यपादि एतादृशं कार्यं कृत्वा लोके अतीव उन्नतं स्थानं प्राप्तवन्तः श्री शंकराचार्याः न केवलं भाष्याणां विरचना अपितु इदानीं यदा श्रीमान् रंगनाथः रामस्वामिनाम पूज्य पितृपादानाम विचारान वदति तदा मया एताद रामस्वामी सदृशा एव शंकराचार्य अथवा शंकराचार्य सदृशा रामस्वामिन भावना अभूत कियत्सु विषयेषु तेषां नैपुण्यं कियत्सु विषयेषु वैचक्षण्यं आश्चर्यं भवति केरल देशे संजाता हा, तदानिं प्रायसा प्राचीन तमिल भाषा तत्र भाष्यतेस्मा तादृशे देशे उत्पद्य संस्कृत भाषायां एतादृशं पांडित्यं तैहि अधिगतं यत इदानीं अपि कीदृशी शैली संस्कृत ज्ञाने आश्रेणिया इति विचारः क्रियते चैत शाङ्करी शैली इतेव सर्वे ब्रवन्ति तादृशं प्रभुत्वं संस्कृतभाषायां प्राप्य देशस्य नानाभागेषु संचारं कृत्वा यो यः विद्वान् वर्तते तेन साकं स्ववादं प्रस्तुत्य वादहा वा जल्पो वा इति तत तथा विचारेयामा तिजिगीषा तो 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 मुख्या आसी चेत अस्तु नामा तथा सर्वन भी वादा सर्वन भी तर्का निरस्य वैदिक ऊपनषदर्शन प्रतिष्ठापयासु तस् तो अतीव प्रसिद्ध लोकप्रसिद्धः विद्वान मंडन मिश्रा इति आसीत कथानुसारेण श्री शंकराचार्य तेन साक वाद जल्प व वा प्रस्तुत कर्मकांड से प्राधान्य दूरीकृत ज्ञानकांड से प्राधान्य प्रतिष्ठापय महिष्मती गूयते तस्मिन् काले साधारण जनाना होपे पांडित्यम कीद्रशमासीत अतीव आश्चर्यम भवते माहिष्मती नगरिंग गत्वा तत्रा शंकराचार्या हा मंडनमिश्रस्य ग्रहं क्वा वो कहा इति प्रचंति तदा तत्रत्या हा नार्या हा ये कूपात जलम उद्धरंत्या हा

इति बुर्वाना दशमाते जगत जगत् ध्रुवंवा अध्रुवंवा इत्यादिशु गाहनेशु गंभीरेशु विषयेशु शुकांगना हा अपि यस्य गृहस्य पुरस्तात् भाषणं तद्ग्रहमेवा मन जानी हितं मंडना पंडितवु कहा वो कहा इति शब्दहावर्तते

ज्ञान शाश्वत स्यात्, अद्य लिखित पुस्तक श्व लोके विस्मते किंतु आचार्य शंकरण ग्रंथ सहस्रवर्षेभ्य अनमी लोके अभीयते ग्रंथ खलु रचनीय अतः तत्सव कदा वयम श्रृण्वा अष्टवर्षे चतुर्वेदी अष्टवर्षं ब्राह्मणम् उपनयिता तं वेदम् अध्यापयिता इति वेदवाक्यं वर्तते तत् सामान्यानां जनानां विषये येषां तो तु नैसर्गिकी प्रतिभा वर्तते तादृशानां पञ्चमे एव वर्षे उपनयनं भवतु इति कथ्यते एवम् अल्पे वयसि उपनयनं प्राप्य त्रिभिः वर्षेहि चतुरो वेदां पूर्णतया वशिकृत्या द्वादशे सर्वशास्त्रविदः न्यायशास्त्रं शास्त्रं वा भवतु तर्कशास्त्रं वा भवतु वेदांतशास्त्रं वा भवतु मीमांसाशास्त्रं वा भवतु सर्वमपि तैहि वशिकृतम् षोडशे कृतवान् भाष्यम् यस्य भाष्यस्य अध्ययनाय शिष्टतम वर्षे विद्यमानः अपि धैर्यं न कुर्वन्ति तादृशं भाष्यं षोडशे वर्षे तैहि कृतम इति वदन्ति द्वাত্রिंशे मुनीरभ्यगादि कथितः तावति अल्पे वयसि वयम् किं कृतवन्तः इति वयम् आत्मनाम पृच्छामः चैत लज्जय

ಶಂಕರಾಚಾರ್ಯ ತಾಂ ಸೌಂದರ್ಯಲಹರ್ಯಾ ವಿಷಯ ಅದ್ಯ ಭಾಷಣೀಯ ಆಜ್ಞಪ್ಸ್ ಅತ ವಿಷಯ ದೇಶಭಾಷಾ ಅಹಂ ಇಂ ಪ್ರ ಆಚಾರ್ಯರು ಶಂಕರರು ರಚಿಸಿದಂಥ ಗ್ರಂಥಗಳು ನಾನಾ ಪ್ರಕಾರವಾಗಿದೆ ಉತ್ತಮಾಧಿಕಾರಿಗಳಿಗೋಸ್ಕರ ಭಾಷ್ಯಗಳನ್ನು ರಚಿಸಿದ್ದಾರೆ ಮಧ್ಯಮಾಧಿಕಾರಿಗಳಿಗೋಸ್ಕರ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ ಮಂದಾಧಿಕಾರಿಗಳಿಗೂ ಕೂಡ ಮುಂದೆ ಇಂದಲ್ಲದೆ ಹೋದರೆ ನಾಳೆ ಈ ಜನ್ಮದಲ್ಲೇ ಅಲ್ಲದೆ ಹೋದರೆ ಮುಂದಿನ ಜನ್ಮದಲ್ಲಿ ಮೋಕ್ಷದ ಅಧಿಕಾರ ಸಿಕ್ಕಲಿ ಎಂಬ ದೃಷ್ಟಿಯಿಂದ ಬೇಕಾದಷ್ಟು ಸ್ತೋತ್ರ ಗ್ರಂಥಗಳನ್ನು ರಚಿಸಿದ್ದಾರೆ ಆ ಸ್ತೋತ್ರಗಳೆಲ್ಲವೂ ಕೂಡ ಕೇವಲ ಸ್ತೋತ್ರಗಳಲ್ಲ ಸ್ತೋತ್ರ ಕಾವ್ಯಗಳಾಗಿವೆ ಕಾವ್ಯ ಗುಣದಿಂದ ತುಂಬಿರತಕ್ಕಂಥ ಸ್ತೋತ್ರಗಳು ಆ ಸ್ತೋತ್ರಗಳಲ್ಲಿ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಇವು ಅತ್ಯಂತ ಪ್ರೌಢವಾಗಿದ್ದು ಪ್ರಪಂಚದ ನಾನಾ ಜನಗಳಿಗೆ ನಾನಾ ರೀತಿಯಲ್ಲಿ ಉಪದೇಶವನ್ನು ಕೊಡೋದಕ್ಕೋಸ್ಕರ ಬಂದಿವೆ ಅದರಲ್ಲಿ ಸೌಂದರ್ಯ ಲಹರಿಯನ್ನು ಕುರಿತು ಕೆಲವು ಮಾತುಗಳನ್ನು ಆಡುವಂಥದ್ದು ನನ್ನ ಉದ್ದೇಶವಾಗಿದೆ ಸೌಂದರ್ಯ ಲಹರಿ ಎಂಬುದು ಒಂದು ಶತಕ ನೂರು ಪದ್ಯಗಳು ಅದರಲ್ಲಿ ಇವೆ ಸರಿಯಾಗಿ ನೂರು ಪದ್ಯಗಳಿವೆ ಈ ಒಂದು ಕಾವ್ಯದ ನಾನಾ ಆಯಾಮಗಳಿವೆ ವೇರಿಯಸ್ ಡೈಮೆನ್ಷನ್ಸ್ ಒಂದು ವಿಧವಾಗಿರ್ತಕ್ಕಂಥ ಆಯಾಮ ಏನು ಅಂತಂದರೆ ಅದು ಕಾವ್ಯ ಅತ್ಯಂತ ಸುಂದರವಾದ ಅಲಂಕಾರಗಳಿಂದ ಭರಿತವಾದ ಒಂದೊಂದು ಮಾತನ್ನು ಕೂಡ ಮತ್ತೆ ಮತ್ತೆ ಚಪ್ಪರಿಸಿ ಚಪ್ಪರಿಸಿ ಆನಂದ ಪಡಬೇಕು ದಡ ದಡ ಅಂತ ಏನೋ ರೈಲಿಗೆ ಹೊತ್ತಾಗಿದೆ ಅಂತ ರೀತಿ ಒಳಗಲ್ಲ ಮನೆಯೊಳಗೆ ಪ್ರೀತಿಯಿಂದ ಒಳ್ಳೆಯ ಹೋಳಿಗೆ ಮಾಡಿದ್ದಾರೆ ಆಹ ಅದಕ್ಕೆ ಹಾಲು ತುಪ್ಪ ಎಲ್ಲ ಹಾಕ್ಕೊಂಡು ನಿಧಾನವಾಗಿ ಮನಸ್ಸಿಗೆ ತೃಪ್ತಿ ಆಗೋ ಹಾಕಿ ತಿಂದುಬಿಡಬೇಕು ಆ ರೀತಿಯಾಗಿ ಒಂದೊಂದು ಸ್ತೋತ್ರವನ್ನು ಒಂದೊಂದು ವಾಕ್ಯವನ್ನು ಆನಂದ ಪಡೋ ಹಾಗೆ ನೋಡಬೇಕು ಅಂಥ ಒಂದು ಕಾವ್ಯದ ಅಂಶಗಳು ಅದರಲ್ಲಿವೆ ಅದು ಮುಖ್ಯವಾಗಿ ಶಾಕ್ತ ಗ್ರಂಥ ಅಂದರೆ ನಮ್ಮ ದೇಶದಲ್ಲಿ ಶೈವ ವೈಷ್ಣವ ಗಾಣಪತ್ಯ ಕೌಮಾರ ಸೌರ ಶಾಕ್ತ ಅಂಬುವಂಥ ಆರು ಮತಗಳಿದ್ದುವು ಎಲ್ಲರೂ ಕೂಡ ನಾವು ಇವತ್ತೇನು ಹಿಂದೂ ಮತ ಅಂತ ಕರಿತೀವಿ ಅದಕ್ಕೆ ಅನುಸಾರವಾಗಿದ್ದರೂ ಕೂಡ ಒಬ್ಬೊಬ್ಬರು ಈ ದೇವರೇ ಹೆಚ್ಚು ಆ ಬೇರೆ ಎಲ್ಲ ದೇವರುಗಳಿಗಿಂತ ಸೂರ್ಯನೇ ಮೂಲವಾದಂಥವನು ಸೂರ್ಯ ಆತ್ಮ ಜಗತಸ್ತಸ್ತು ಜಗತ್ತುಶ್ರೇಷ್ಠ ಸೂರ್ಯನಿಲ್ಲದೆ ಹೋದರೆ ಅಕಸ್ಮಾತ್ ವಿಷ್ಣುವೋ ಶಿವನೋ ಅವರು ಇಲ್ಲದೆ ಹೋದರೆ ಯಾಕಾದರೆ ಬದುಕ್ಬೋದು ಸೂರ್ಯ ಒಂದು ದಿವಸ ಇಲ್ಲದೆ ಹೋದರೆ ನಮ್ಮ ಕತೆ ಏನಾಗುತ್ತೆ ನೋಡ್ಕೊಳ್ಳಿ ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಸೂರ್ಯನೇ ಮುಖ್ಯ ಅಂತ ಹಾಗೆ ಅದೇ ರೀತಿಯಾಗಿ ಶಕ್ತಿಯ ವಿಷಯದಲ್ಲಿ ಭಾವನೆ ಇಟ್ಕೊಂಡಿರ್ತಕ್ಕಂಥ ಭಾಳ ಜನ ಇತ್ತು ಶಕ್ತಿ ಎಲ್ಲರೂ ಅಂದ್ಕೊಳ್ಳಿ ಎಲ್ಲ ನನಗಿದೆ ಶಕ್ತಿ ಒಂದಿಲ್ಲ ಅಂದರೆ ಏನು ಪ್ರಯೋಜನ ನನಗೆ ಮಾತನಾಡೋ ಶಕ್ತಿ ಇಲ್ಲ ಭಾಳ ಬೇಕಾದಷ್ಟು ಪಾಂಡಿತ್ಯ ಇದೆ ಅಂದರೆ ನೀವು ನೀವು ಅಲ್ಲಿ ಆ ಕಡೆ ಕೂತೀರಿ ಅಂತ ಹೇಳ್ತಾರೆ ಆದ್ದರಿಂದ ಈ ಶಕ್ತಿ ದೇವತೆಗೆ ಮಾತೃ ದೇವತೆಗೆ ಎಲ್ಲ ದೇವತೆಗಳು ಅಂತ ವಿಷ್ಣು ಗಣಪತಿ ಅನಂತ ಶಿವ ಅಂಥೇಳಿ ಎಲ್ಲ ಗಂಡಸ್ರನ್ನೇ ಪೂಜೆ ಮಾಡ್ತಾಯಿದ್ರು ಹೇಗೆ ಹೆಂಗಸ್ರಿಗೂ ಈಕ್ವಾಲಿಟಿ ಬೇಡವೆ ಅದಕ್ಕೋಸ್ಕರ ಒಂದು ಮತದಲ್ಲಿ ಶಕ್ತಿಗೆ ಅತ್ಯುನ್ನತವಾದ ಸ್ಥಾನ ಅಂಬು ತೀರ್ಮಾನ ಮಾಡಿ ಮಾತೃದೇವತೆಯನ್ನೇ ಪೂಜೆ ಮಾಡುವಂಥ ಒಂದು ಮತವು ಕೂಡ ನಮ್ಮಲ್ಲಿತ್ತು ಅವ್ರನ್ನ ಶಾಕ್ತರು ಅಂತ ಕರೆದರು ಈ ರೀತಿಯಾಗಿರ್ತಕ್ಕಂಥ ಶಾಕ್ತರ ಮತವನ್ನು ಅನುಸರಿಸಿ ಅವರು ಮಂತ್ರ ಯಂತ್ರ ತಂತ್ರ ಈ ಮೂರನ್ನು ಕೂಡ ಆಶ್ರಯಿಸಿಕೊಂಡು ಭಗವತಿಯನ್ನು ಪೂಜೆ ಮಾಡೋರು ಆ ದೃಷ್ಟಿಯಿಂದ ಈ ಒಂದು ಸೌಂದರ್ಯ ಲಹರಿ ಒಳಗೆ ಸಂಪೂರ್ಣ ಮಂತ್ರಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪದ್ಯಗಳು ಕೂಡ ಬೇಕಾದಷ್ಟಿವೆ ಅವುಗಳ ವಿಷಯದಲ್ಲಿ ನನಗೆ ಸರ್ವಥ ಜ್ಞಾನ ಇಲ್ಲ ಮಂತ್ರಶಾಸ್ತ್ರದ ವಿಷಯದಲ್ಲಿ ಅವುಗಳಿಂದ ಏನಿದಾಗುತ್ತೆ ಎಂಬುದು ನನಗೆ ಗೊತ್ತಿಲ್ಲ ಮತ್ತೆ ಇದೇ ಒಂದು ಕಾವ್ಯವನ್ನು ಆಚಾರ್ಯ ಶಂಕರರು ಈ ರೀತಿಯಾಗಿರ್ತಕ್ಕಂಥ ಕಾವ್ಯವನ್ನು ಬರೀತಾರಾ ಅವರು ಆ ಜನ್ಮ ಬ್ರಹ್ಮಚಾರಿಗಳು ಅವರಿಗೆ ಸ್ತ್ರೀ ಸೌಂದರ್ಯದ ವಿಷಯದಲ್ಲಿ ಆಸಕ್ತಿ ಬಂದು ಅದು ಹಾಗೆ ಇದು ಹೀಗೆ ಅಂತ ಬಿಟ್ಟು ವರ್ಣನೆ ಮಾಡ್ತಾರಲ್ಲ ಈ ರೀತಿ ವರ್ಣನೆ ಮಾಡುವಂಥದ್ದು ಸಾಧ್ಯವೇ ಎಂಬುವಂಥ ಪ್ರಶ್ನೆಯನ್ನು ಎತ್ತುವಂಥವರು ಕೂಡ ಬೇಕಾದಷ್ಟು ಜನ ಇದ್ದಾರೆ ಅದೊಂದು ಸಾಮಾಜಿಕವಾಗಿರ್ತಕ್ಕಂಥ ಆಯಾಮದಲ್ಲಿ ಆ ಗ್ರಂಥವನ್ನು ಪ್ರಶ್ನೆ ಮಾಡ್ತಕ್ಕಂಥವರು ಕೆಲವರೆಲ್ಲ ಇರ್ತಾರೆ ಅವುಗಳ ವಿಷಯದಲ್ಲೆಲ್ಲ ಮಾತನಾಡೋದಕ್ಕೆ ನಾನು ಇವತ್ತು ಹೋಗ್ತಾ ಇಲ್ಲ ನಾನು ಇವತ್ತು ಹೋಗ್ತಾ ಇರೋದೇನು ಅಂತಂದರೆ ಚೆನ್ನಾಗಿರ್ತಕ್ಕಂಥ ಒಂದು ಕಾವ್ಯ ಇದೆ ಯಾವ ಓದುಗನಿಗಾದರೂ ಆನಂದವಾಗಬೇಕು ಆ ರೀತಿಯಾಗಿರ್ತಕ್ಕಂಥ ವಿಷಯಗಳಲ್ಲಿದೆ ಅದರ ವಿಷಯದಲ್ಲಿ ಚೆನ್ನಾಗಿ ಮಾತನಾಡಬೇಕು ಅಂತ ಮನಸ್ಸು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಇವತ್ತೇನು ಮಾಡಿದರು ಅಂತಂದರೆ ಮೊದಲು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಅವರೇ ಕಾಳು ಉಪ್ಪಿಟ್ಟು ಸೋಹನ್ ಪಪ್ಡಿ ಎರಡನ್ನೂ ಕೂಡ ತಿನ್ನಿಸಿದ್ದಾರೆ ನನಗೆ ಒಂದು ಸಲ ಬಹಳ ದೊಡ್ಡ ಸಂಗೀತಗಾರರಾಗಿದ್ದಂಥ ವಿಲಾಯತ್ ಖಾನ್ ಅವರು ಅಂತ ಕಾಣುತ್ತೆ ಅವರು ಒಂದು ಕಡೆ ಸಂಗೀತಕ್ಕೋಸ್ಕರ ಕರೆಸಿದ್ದಾರೆ ಅವ್ರನ್ನ ಅವ್ರು ಬಂದಿದ್ದಾರೆ ಅವ್ರು ಬಂದಿದ್ದಾಗ ಸರಿಯಾಗಿ ಊಟ ತಿಂಡಿ ನೋಡ್ಕೊಂಡಿಲ್ಲ ಅವತ್ತು ಅವ್ರು ಜನಗಳಿಗೆ ಏನೋ ಯಾರೂ ಸ್ವಾರಸ್ಯವೇ ಇಲ್ಲ ಆಮೇಲೆ ಮಾರನೇ ದಿವಸ ಒಂದು ಕಡೆ ಔತಣ ಕೊಟ್ಟಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಖಾದ್ಯಗಳೆಲ್ಲ ಕೊಟ್ಟಿದ್ದಾರೆ ತಿಂದಾರು ನೋಡಿ ಅವತ್ತು ಒಂದೊಂದು ರಾಗದ ಸ್ವರೂಪ ಇದು ಈ ಮಾಲ್ ಖೌನ್ಸ್ ಅಂದರೆ ಮಾಲ್ ಖೌನ್ಸ ಎದುರುಗಡೆ ನಿಂತುಬಿಟ್ಟಿದೆ ಅಂದ್ಕೋಬೇಕು ಆ ರೀತಿ ಹಾಡ್ತಾ ಇದ್ದಾರೆ ಸಾಹೇಬ್ ಐಸಾ ಕೈಸೆ ಕಲ್ತು ಆಪ್ ವಯಸ್ಸಾ ಗಾಯತೆ ಆಜ್ ಇತ್ನಾ ಅಚ್ಚ ಗಾನ ಅವ್ರು ಹೇಳೋರಂತೆ ಜೈಸೆ ಖಾನ ವೈಸೆ ಗಾನ ಇದು ನಮ್ಮ ರಂಗನಾಥ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ನಾಗರಾಜರ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಇದನ್ನೆಲ್ಲ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಚೆನ್ನಾಗಿ ಮಾತನಾಡಬೇಕು ಅಂಬುವಂಥ ಉತ್ಸಾಹವು ಕೂಡ ಬಂದಿದೆ ನೋಡಿ ನೂರು ಪದ್ಯಗಳು ಅಂತ ಹೇಳಿದೆ ನಮ್ಮ ಕೈಲೇನಾದರೂ ಒಂದು ದಿವಸದ ಉಪನ್ಯಾಸದಲ್ಲಿ ಒಂದು ಎಂಟೋ ಹತ್ತೋ ಪದ್ಯಗಳನ್ನು ನಾವು ಹೇಳಿದ್ರೆ ಸಾಕಾಗುತ್ತೆ ಅಂತ ಕಾಣುತ್ತೆ ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಎಷ್ಟು ಚೆನ್ನಾಗಿ ಆರಂಭ ಮಾಡ್ತಾಯಿದ್ದಾರೆ శివ శక్త దేవం దేవో ప్రభవితుందో కుశల స్పందితు అతస్ ఆరాధ్యాం హరిహర విరించాదిరీ ప్రణంతుం స్తోతుం వా కథమృత పుణ్య ప్రభవతి మొదలనే పద్యం ఈ రీతి శురు శివ ಜಗತ್ತಿಗೆಲ್ಲ ಮೂಲ ಕಾರಣ ಅಂಬುವಂಥ ಶಿವ ಆದರೆ ಅದೆಲ್ಲ ಮಾಡೋದು ಯಾವಾಗ ಯದಿ ಭವತಿ ಶಕ್ತ ಪ್ರಭವಿತು ಪ್ರಭವಿತು ಪ್ರಭು ಭವಿತು ಪ್ರಭುವಾಗಿರೋದಕ್ಕೆ ಆಗುವಂಥ ಶಕ್ತಿ ಇರ್ತಕ್ಕಂಥದ್ದು ಆ ಒಂದು ಶಕ್ತಿಯ ಅನುಗ್ರಹ ಇರಬೇಕು ಆ ಶಕ್ತಿಯ ಅನುಗ್ರಹ ಇಲ್ಲದೆ ಹೋದರೆ ಶಿವ ಅಂಬುವನಲ್ಲಿ ಶಕ್ತಿ ಅಂಶವಾದ ಇಕಾರ ಹೋಗ್ಬಿಟ್ಟು ಶವ ಆಗಿಬಿಡುತ್ತೆ ಆದ್ದರಿಂದ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ನಚೇ ದೇವನ್ ದೇವೋ ನಕಲು ಕುಶಲ ಸ್ಪಂದಿತುಮಿ ಸ್ಪಂದನೆ ಸ್ಪಂದನೆ ಅವರು ನಮ್ಮ ಸರ್ಕಾರದವರು ನಾವು ಎಷ್ಟು ಅರ್ಜಿ ಹಾಕಿದ್ರು ಸ್ಪಂದಿಸಲಿಲ್ಲ ಅಂತ ಹೇಳ್ತೀವಲ್ಲ ಏನು ಸ್ಪಂದನೆ ಸ್ಪದಿ ಕಿಂಚಿ ಚಲನೆ ಅಂತ ಪಾಣಿನಿ ಹೇಳಿದ್ದಾನೆ ಏನಾದರೂ ಹೇಳಿದಾಗ ಜನಗಳಲ್ಲಿ ಒಂದು ಸ್ವಲ್ಪ ಆದರೂ ವ್ಯತ್ಯಾಸ ಆಗಬೇಕು ಭಾಷಣ ಮಾಡ್ತಾಯಿದ್ದಾರೆ ಚೆನ್ನಾಗಿರ್ತಕ್ಕಂಥ ಭಾಷಣ ಮಾಡ್ತಿದ್ದಾರೆ ಒಳ್ಳೊಳ್ಳೆ ಜೋಕ್ಸೆಲ್ಲ ಹೇಳ್ತಿದ್ದಾರೆ ಕೇಳೋರ ಮುಖದಲ್ಲಿ ಒಂದು ಗೆರೆ ಮೂಡಲಿಲ್ಲ ಒಂದು ಗೆರೆ ಅಳಿಸಲಿಲ್ಲ ಹಾಗೆ ಕೂತಿದ್ದಾರೆ ಏನು ಪ್ರಯೋಜನ ಅದು ಸ್ಪದಿ ಕಿಂಚಿತ್ ಅಂತ ತಥಾ ಸ್ಪಂದಿತು ಮಾಪಿ ನ ಶಕ್ನೋತಿ ನಕಲು ಕುಶಲ ಸ್ಪಂದಿತು ಮಾಪಿ ಕುಶಲ ಅಂತಂದರು ನಾವೆಲ್ಲ ಕುಶಲ ಕುಶಲ ಎಂಬ ಶಬ್ದ ಉಪಯೋಗಿಸ್ತೀವಿ ನೋಡಿ ಕ್ಲವರ್ ಎಂಬೋ ಅರ್ಥದಲ್ಲಿ ಯಾತಕ್ಕೋಸ್ಕರ ಕುಶಲ ಅಂತ ಬಂತು ಕುಶಾನ್ ಲುನೀತೆ ಇಟಿ ಕುಶಲ ಕುಶ ಅಂದರೆ ದರ್ಭೆ ಆ ದರ್ಭೆಯನ್ನು ಸರಿಯಾಗಿ ಕತ್ತರಿಸ್ತಾನೆ ಅಂತ ಅರ್ಥ ಕುಶಲ ಅಂಬೋದಕ್ಕೆ ಯಾತಕ್ಕದನ್ನು ವಿಶೇಷ ಆವಾಗ ಹೇಳ್ತಿದ್ರು ಆ ಶಬ್ದವನ್ನು ನಾವು ಕುಶಲ ಕುಶಲ ಅಂತ ಉಪಯೋಗಿಸ್ತೀವಲ್ಲ ಅಂತಂದರೆ ದರ್ಭೆಗೆ ತುದಿ ಒಳಗೆ ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ಕೊನೆಗಳಿರುತ್ತೆ ನಾವು ಹುಷಾರಾಗಿಲ್ಲದೆ ಹೋದರೆ ಕೈ ಕಟ್ ಮಾಡ್ಕೊಂಡ್ಬಿಡ್ತೀವಿ ಯಾವನು ತನ್ನ ಕೈಗೆ ತೊಂದರೆ ಆಗದೇ ಇರೋ ಹಾಗೆ ಆ ಒಂದು ದರ್ಭೆಯನ್ನು ಕತ್ತರಿಸ್ತಾನೆ ಅವನು ಕುಶಲ ಕುಶಮ್ ಲುನಾತಿ ಆ ರೀತಿಯಾಗಿರ್ತಕ್ಕಂಥ ನಕಲು ಕುಶಲ ನಮ್ಮ ಜಗತ್ತನ್ನೇ ಸೃಷ್ಟಿ ಮಾಡುವಂಥ ಶಿವನಿಗೆ ಒಂದೆರಡು ದರ್ಭೆಗಳನ್ನು ಕತ್ತರಿಸ್ಕೊಂಬರೋ ಕೂಡ ಆಗಲ್ಲ ನಕಲು ಕುಶಲ ಸ್ಪಂದಿತ ಮೋಪಿ ಅತಸ್ವಾ ಹರಿಹರ ವಿರಿಂಚಾ ಶಾಂತಮತೆ ಹರಿರ್ವ ಹರೋವ ವಿರಿಂಚಿ ವಾ ಶಕ್ತೆ ಪೂಜಾ ಆರಾಧ್ಯಾಂ ಹರಿಹರ ವಿರಿಂಚಾಧಿ ಆ ರೀತಿಯಾಗಿರ್ತಕ್ಕಂಥ ದೇವರನ್ನ ಸ್ತೋತ್ರ ಮಾಡೋಕ್ಕೆ ನಾನು ಹೊರಟಿದ್ದೀನಿ ನಾನು ಎಂಥ ಪುಣ್ಯಾತ್ಮ ಇರಬೇಕು ಎಂಥ ಪುಣ್ಯವನ್ನು ಹಿಂದೆ ಮಾಡಿದ್ದೆ ಪ್ರಣಂತ ಸ್ತೋತು ಅಕೃತ ಪುಣ್ಯ ಪ್ರಭವತಿ ಪುಣ್ಯ ಅಕೃತ ಸುಕೃತ ಕಥಂ ವ ಸ್ತೋತು ವಾ ಪ್ರಣಂತ ಪ್ರಭವತಿ ದಿಸ್ ಈಸ್ ಎ ರೆಟರಿಕಲ್ ಕ್ವೆಶನ್ ರೆಟರಿಕಲ್ ಕ್ವಶನ್ ಅಂತ ಹೇಳ್ತೀವಿ ಹೂ ಕೆನ್ ಜಂಪ್ ಅಕ್ರಾಸ್ ದಿ ಸಿ ಅಂತ ನಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಸೋ ಅಂಡ್ ಸೋ ಕೆನ್ ಅಂತಲ್ಲ ಅದಕ್ಕೆ ನೋಬಡಿ ಕೆನ್ ಅಂತಲೇ ಅರ್ಥ ನನ್ ಕ್ಯಾನ್ ಡೂ ಇಟ್ ಅಂತ ಸಚ್ ಕ್ವಶನ್ಸ್ ಆರ್ ಕಾಲ್ಡ್ ರೆಟರಿಕಲ್ ಕ್ವೆಶನ್ಸ್ ಹಾಗೆ ಇಲ್ಲಿ ಪ್ರಣಂ ತುಂ ಸ್ತೋತಂವಾ ಕಥಮ್ ಅಕೃತಪುಣ್ಯ ಪ್ರಭಾವತಿ ಅಂದರೆ ಅಕೃತಪುಣ್ಯ ಪ್ರಣಂ ತುಮ್ ನಮಸ್ಕಾರ ಮಾಡೋಕ್ಕಾಗ್ಲಿ ಸ್ತೋತು ಸ್ತೋತ್ರವನ್ನು ಬರೆಯೋದಕ್ಕಾಗಲಿ ನ ಶಕ್ನೋತಿ ಅಂದ್ರೆ ಏನಾಯಿತು ಅಹಂ ತಾದೃಶ ಸುಕೃತ ಕೃತವಾನ್ ಅತ ಏತ ಸ್ತೋತ್ರ ಕರ್ತು ಅಹಂ ಪ್ರವೃತ್ತ ಈ ಸ್ತೋತ್ರವನ್ನು ಬರೆಯೋದಕ್ಕೋಸ್ಕರ ನಾನು ಹೊರಟಿದ್ದೀನಿ ಅಂಬುವಂಥ ಭಾವನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಏನು ಹಾಗಿದ್ದರೆ ನಮ್ಮ ಶಿವ ನಮ್ಮ ವಿಷ್ಣು ನಮ್ಮ ಬ್ರಹ್ಮ ಇವರೆಲ್ಲ ಪ್ರಯೋಜನವಿಲ್ಲವೇ ಇವರೆಲ್ಲ ಅವಳು ಆರ್ಯಾರೆ ತಗೋಬೇಕಾ ಅವಳೇ ದೊಡ್ಡ ದೊಡ್ಡವಳು ಅಂತ ಅಂದ್ಕೋಬೇಕಾ ಇದು ಹೇಗೆ ಅಂತಂದರೆ ನಾವು ಎಷ್ಟೆಷ್ಟೋ ವ್ರತಗಳು ಮಾಡ್ತೀವಲ್ಲ ಗಣೇಶನ ವ್ರತ ಮಾಡ್ತೀವಿ ಅನಂತನ ವ್ರತ ಮಾಡ್ತೀವಿ ವರಲಕ್ಷ್ಮಿ ವ್ರತ ಮಾಡ್ತೀವಿ ಇದೆಲ್ಲ ಮಾಡುವಾಗ ವ್ರತ ಅನಾಮ್ ಉತ್ತಮ ವ್ರತಂ ಅಂತ ಹೇಳ್ತಾರೆ ಅದೇ ಮಹ ಹೇಳಂಥ ಸಂದರ್ಭದಲ್ಲಿ ಅದನ್ನ ಮಾಡುವಾಗ ಅದೇ ಉತ್ತಮವಾದ ವ್ರತ ಅಂತ ಎಲ್ಲ ವ್ರತಗಳಿಗೆಲ್ಲ ಇದೇ ಉತ್ತಮವಾದ್ದು ಅಂದರೆ ಬೇರೆ ವ್ರತ ಎಲ್ಲ ವ್ರತರತ್ನ ಮಾಡಿ ಒಳಗೆ ಯಾಕೆ ಕೊಡಬೇಕು ಅಭಿಪ್ರಾಯ ಏನು ಅಂತಂದರೆ ನೀವು ಆ ವ್ರತವನ್ನು ಮಾಡುವಾಗ ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಶ್ರದ್ಧೆಯನ್ನು ಇಡಬೇಕು ಆ ಒಂದು ಶ್ರದ್ಧೆಯನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ವ್ರತಾನಾಮ್ ಉತ್ತಮಂ ವ್ರತಂ ಅಂತ ಅಲ್ಲಿ ಹೇಳ್ತೀವಿ ಹಾಗೆ ಇಲ್ಲಿ ಶಕ್ತಿಯ ಸ್ತೋತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಶಕ್ತಿಯೇ ಎಲ್ಲದಕ್ಕೂ ಮೂಲ ಅವಳನ್ನೇ ಆಶ್ರಯಿಸಿಕೊಂಡು ಹರಿಹರ ಬ್ರಹ್ಮಾದಿಗಳು ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ ಅಂಬುವಂಥ ಭಾವನೆ ಅದು ಅಲ್ಲಿ ತಗೊಳ್ಬೇಕು ಇದು ಕಾವ್ಯ ಅಂತ ಹೇಳಿದೆ ಕಾವ್ಯ ಅಂದ್ರೇನು ಕಾವ್ಯ ಅಂತಂದರೆ ಕವೇ ಕರ್ಮ ಕಾವ್ಯಂ ಕವಿ ಯಾವನಾಗಿರ್ತಾನೆ ಯಾವನಿಗೆ ದರ್ಶನ ಇರುತ್ತೆ ಅವನು ನಿಜವಾದ ಋಷಿ ಅವನೇ ಕವಿ ನಾನು ಋಷಿ ಕುರುತೇ ಕಾವ್ಯಂ ಋಷಿಯ ಅಂಶ ಇಲ್ಲದೇ ಇದ್ದಂಥವನು ಕಾವ್ಯವನ್ನು ರಚನೆ ಮಾಡೋದಕ್ಕಾಗೋದಿಲ್ಲ ಋಷಿರ್ ದರ್ಶನಾಥ್ ನಾವೆಲ್ಲ ನೋಡ್ತಿರ್ತೀವಲ್ಲ ಬೇಕಾದಷ್ಟು ವಿಷಯಗಳನ್ನ ಇಷ್ಟೊಂದು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ ನಮಗೂ ಕಣ್ಣುಗಳಿದೆಯನ್ನ ಅಂದರೆ ಆದರೆ ನಮಗೆ ಒಂದೊಂದು ವಸ್ತುವಿನಲ್ಲಿರ್ತಕ್ಕಂಥ ಅಂತಃ ಸ್ವಭಾವ ಏನಿದೆ ఆ స్వభావ నమకు గొప్పర ఆ రీతి ఆగి స్వభావం యారు పడదితారు అంతవరిగే కవి అంతరు నిజవాద కవి భగవంత క కవి కవి కవిపమ ఉపమశ్రవస్తమం అవను భగవంత నిజవాద కవి కవి మీన్స్ ఎ క్రీయేటర్ వన్ హూ కెన్ క్రియేట్ న్యూ థింగ్స్ గాడ్ ఈస్ క్రియేటింగ్ ఆల్ దిస్

ಆ ರೀತಿಯಾಗಿರ್ತಕ್ಕಂಥ ಕವಿ ಏನೇನೋ ಕೆಲಸ ಕವಿಯ ಕರ್ಮ ಅಂತ ಹೇಳ್ಬಿಟ್ಟು ಅವನ ಮನೆಯೊಳಗೆ ಗುಡಿಸ್ತಿರ್ತಾನೆ ಅದು ಕಾವ್ಯವೇ ಅಲ್ಲ ಕ ಕವಿ ಮಾಡಿದಂಥ ಕೆಲಸ ಅಂತಂದರೆ ಅವನು ಗಂಡನಾಗಿ ಮಾಡುವಂಥ ಕೆಲಸ ಕ್ಲಾರ್ಕಾಗಿ ಆಗಿ ಕೆಲಸ ಕೆಲಸ ಕವಿ ರೂಪವಾಗಿ ಕವಿತ್ವಾವಚ್ಛಿನ್ನವಾಗಿರ್ತಕ್ಕಂಥ ಅಂಶದಿಂದ ಮಾಡಿರೋದು ಯಾವುದು ಅದನ್ನು ಕಾವ್ಯ ಅಂತ ಹೇಳಿ ಆ ರೀತಿಯಾಗಿರ್ತಕ್ಕಂಥ ಕಾವ್ಯ ಅದನ್ನು ಇಲ್ಲಿ ನಾವು ಓದ್ತಾ ಇದ್ದೀವಿ ಅಂತ ಹೇಳಿದಾಗ ಆ ಒಂದು ಕಾವ್ಯ ನಿಜವಾಗಿಯೂ ಕೂಡ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಯಾನೀವ ಶಬ್ದಾನ್ವಯ ಮಾಲಪಾಮು ಯಾನೀವ ಚಾರ್ಥಾನ್ವಯ ಮುಲ್ಲಿಖಾಮ ತೈರೇವ ವಿನ್ಯಾಸ ವಿಶೇಷ ಭವ್ಯೈ ಸಮೂಹಯಂತೆ ಕವಯೋ ಜಗಂತಿ ಅವರು ಯಾವುದೋ ಹೊಸ ಶಬ್ದಗಳನ್ನ ತೊಗೊಂಬಂದಿಲ್ಲ ಶಿವ ಶಕ್ತಿಯುಕ್ತ ಈ ಎಲ್ಲ ಪದಗಳು ನಾವು ಉಪಯೋಗಿಸೋದೆ ಹೊಸ ಶಬ್ದಗಳನ್ನೇನು ಅವ್ರು ಸೃಷ್ಟಿ ಮಾಡಿಲ್ಲ ಯಾವ ಶಬ್ದ ಅನ್ವಯಾಲ ಕುವೆಂಪು ಆಗಲಿ ಶೇಕ್ಸ್ಪಿಯರ್ ಆಗಲಿ ಮಿಲ್ಟನ್ ಆಗಲಿ ಹೋಮರ್ ಆಗಲಿ ಆ ಜನಗಳು ಆಡ್ತಿದ್ದಂಥ ಭಾಷ ಶಬ್ದಗಳನ್ನೇ ಉಪಯೋಗಿಸಿದ್ದಾರೆ ಯಾನೇವ ಶಬ್ದಾನ್ ಮಾಲಪಾಮ ಯಾನೇವ ಚಾರ್ಥಾನ್ವಯ ಮುಲ್ಲಖಾಮಹ ಯಾವ ವಿಷಯಗಳ ಬಗ್ಗೆ ನಾವು ಮಾತನಾಡಿ ಹೇಳ್ತಾ ಇದ್ದೀವಲ್ಲ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ ದೊಡ್ಡ ಸಮುದ್ರ ಇದೆ ನಾನು ಸಮುದ್ರಗಳನ್ನ ನೋಡಿದ್ದೀವಿ ಆದರೆ ಸಮುದ್ರಗಳನ್ನು ಕಾಳಿದಾಸ ವರ್ಣಿಸಿದಾಗ ಅಥವಾ ವಾಲ್ಮೀಕಿ ವರ್ಣನೆ ಮಾಡಿದಾಗೆ ನಮಗೆ ವರ್ಣನೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ತೈರೇವ ಅದೇ ಶಬ್ದಗಳು ಅದೇ ಅರ್ಥಗಳು ವಿನ್ಯಾಸ ವಿಶೇಷ ಭವ್ಯ ವಿಶೇಷ ಏನಪ್ಪ ಅಂತಂದರೆ ಯಾವ ರೀತಿ ಜೋಡಿಸಿದ್ದಾರೆ ಎಂಬುದರ ಮೇಲೆ ಇವನ ಕವಿ ಇವನ ಅಲ್ಲ ಆ ಜೋಡಿಸೋದಿದೆಯಲ್ಲ ಅದರಲ್ಲಿದೆ ಮ್ಯಾಜಿಕ್ ಸೊ ಆ ರೀತಿಯಾಗಿರ್ತಕ್ಕಂಥ ಕಾವ್ಯ ಇದು ಎಂಬುದಕ್ಕೆ ನಾವು ಏನು ಕಾಣ್ತಾ ಇದ್ದೀವಿ ಕೇವಲ ಮಂತ್ರಶಾಸ್ತ್ರ ಅಂಬೋದು ಕೆಲವು ಪದ್ಯಗಳೆಲ್ಲ ಇದೆ ಅದರಲ್ಲಿ ಮಂತ್ರಶಾಸ್ತ್ರದವರಿಗೆ ಅದು ಬಹಳ ಮುಖ್ಯ ಚತುರ್ಭಿ ಚುರ್ಭಶ್ರೀಕಂಠೈ ಶಿವಯುವತಿ ಪಂಚರಪಿ ತ್ರಭಿನ್ನ ಶಂಭೋರ್ನವಭರಿ ಮೂಲ ಪ್ರಕೃತಿ ಕಲಾಶ್ರ ತ್ರಿವಲಯ ತ್ರಿಕಾ ಸಾರ್ಧಂ ತವ ಭವನಕೋಣ ಪರಿಣತಾ ಇಲ್ಲಿ ವರ್ಣನೆ ಅಂತ ಹೇಳ್ತಾರೆ ಅದಕ್ಕೆ ಯಾವ್ಯಾವ ರೀತಿ ಇರಬೇಕಾಗಿರೋ ಕೋಣಗಳು ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಹೆಚ್ಚಿನ ಕಾವ್ಯದ ಅಂಶವನ್ನು ಹುಡುಕೋದಕ್ಕೆ ಆಗಲ್ಲ ಅಲ್ಲಿ ಆದರೆ ಅವರ ಕಾವ್ಯ ಕವಿಯಾಗಿ ಶಂಕರಾಚಾರ್ಯ ಏನಾದರೂ ಮನಸ್ಸು ಮಾಡಿದ್ದಿದ್ರೆ ಐ ಸೇ ದಿತ್ ವಿತ್ ಗ್ರೇಟ್ ಕನ್ವಿಕ್ಷನ್ ಶಂಕರಾಚಾರ್ಯ ಏನಾದರೂ ಮನಸ್ಸು ಮಾಡಿದ್ದರೆ ಕೇವಲ ಕವಿತ್ಯ ಕವಿತ್ವವನ್ನೇ ಬರೆದಿದ್ದರೆ ಕಾಳಿದಾಸನ ಮೀರಿಸ್ಬಿಡೋರು ಅಂಥ ಅಂಥ ಒಂದು ಪ್ರತಿಭೆ ಅವರದು ಅವರು ದರ್ಶನದಕ್ಕೋಸ್ಕರ ಜಗತ್ತಿನಲ್ಲಿ ಧರ್ಮವನ್ನು ಉದ್ಧಾರ ಮಾಡಬೇಕು ವೇದ ಮತವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಎಂಬುದಕ್ಕೋಸ್ಕರ ಜೊತೆ ಒಳಗೆ ಏನು ಬೈ ಪ್ರಾಡಕ್ಟ್ ಅಂತ ಹೇಳ್ತಾರೆ ದೊಡ್ಡ ಕಾರ್ಖಾನೆ ಒಳಗೆ ಮುಖ್ಯವಾಗಿ ಸಕ್ಕರೆ ತಯಾರು ಮಾಡಬೇಕು ಅದು ಜೊತೆ ಒಳಗೆ ಮೊದಲಿಸೋದು ಇದು ಏನೋ ಹೆಂಡ ತಯಾರು ಮಾಡೋದಕ್ಕೆ ಅದಕ್ಕೆ ಅನುಕೂಲವಾಗುತ್ತೆ ಅಂತ ಇದು ಅಂತ ಅಂತ ಅದು ಕೂಡ ಜೊತೆ ಒಳಗೆ ಬಂದ್ಬಿಡುತ್ತೆ ಹಾಗ ಅವರು ಮುಖ್ಯವಾಗಿರ್ತಕ್ಕಂಥದ್ದು ದರ್ಶನ ಜೊತೆ ಒಳಗೆ ಪ್ರಾಡಕ್ಟಾಗಿ ಇವು ಕೂಡ ಬಂದಿದೆ ಆದರೂ ಹಾಗೆ ಬಂದಿರೋದ್ರಲ್ಲೇ ಯಾವ ರೀತಿಯಾಗಿರ್ತಕ್ಕಂಥ ಯಾವ ಕವಿಗೂ ಕಡಿಮೆ ಇಲ್ಲ ಅಂಬುವಂಥ ಒಂದು ರಚನೆಯನ್ನು ಮಾಡಿದ್ರಲ್ಲ ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಅವಿದ್ಯಾಸ್ತಿರ ದ್ವೀಪನಗರೀ ಜಡಾನಾಂ ಚೈತನ್ಯ ಸ್ಥಕಮಕರಂಧ್ರ ಜರೀ ದರಿದ್ರೆ ಚಿಂತಾಮಿಗುಣನಿ ಕನ್ಮ ಜಲಧೌ ನಿಮಗ್ನಾ ದಂಟ್ರಾ ಮುರರಿಪು ಅರಾಹಸ್ಯವತಿ ತಾಯಿ ಎಂಥವಳು ಯಾವ ರೀತಿಯಾಗಿ ನಾವನ್ನು ಅನುಸಂಧಾನ ಮಾಡಿಕೊಳ್ಬೇಕು ಇದೆಲ್ಲ ಧ್ಯಾನಕ್ಕೋಸ್ಕರ ಆ ತಾಯಿಯ ಧ್ಯಾನವನ್ನು ಮಾಡುವಾಗ ಯಾವ ರೀತಿ ಭಾವನೆ ನಮಗಿರಬೇಕು ಹೇಳ್ತಾ ಇದ್ದಾರೆ ಅವಿದ್ಯಾನಾಂ ಅಂತಸ್ತಿಮಿರ ಮಿಹರ ದ್ವೀಪ ನಗರಿ ನಾವೆಲ್ಲ ಅವಿದ್ಯರೇ ಆ ನ ವಿದ್ಯತೆ ಅವಿದ್ಯಮಾನ ವಿದ್ಯಾ ಯೇಷಾಂತೇ ಅವಿದ್ಯಾ ನಮ್ಮಲ್ಲಿಲ್ಲ ಅದು ಅವಿದ್ಯಾನಾಂ ನಮ್ಮಂಥವ್ರಿಗೆ ಏನಾಗಿದೆ ಅಂತಸ್ತಿಮಿರ ಒಳಗಡೆ ಒಂದು ಕತ್ತಲೆ ಎಂಬುದು ಕೂತಿದೆ ಅಜ್ಞಾನ ರೂಪವಾಗಿರ್ತಕ್ಕಂಥ ಕತ್ತಲೆ ಎಂಬುದು ಒಳಗಡೆ ಇದೆ ಅದಕ್ಕೆ ಆ ಒಂದು ಕತ್ತಲೆಯನ್ನು ಹೋಗಲಾಡಿಸೋದಕ್ಕೆ ಮಿಹಿರ ದ್ವೀಪ ನಗರಿ ಮಿಹಿರ ಅಂದರೆ ಸೂರ್ಯ ಸೂರ್ಯ ದ್ವೀಪ ಆ ಸೂರ್ಯ ದ್ವೀಪದಲ್ಲಿ ಸದಾ ಸೂರ್ಯನ ಬೆಳಕು ಜ್ವಲಿಸ್ತಾ ಇರುತ್ತೆ ಥಳಥಳ ಹೊಳಿತಾ ಇರುತ್ತೆ ಅಲ್ಲಿ ಕತ್ತಲೆ ಎಂಬುದು ಇರೋಕೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮಂಥವರಿಗೆ ಆ ಸೂರ್ಯ ದ್ವೀಪದ ನಗರದಂತೆ ಇರತಕ್ಕಂಥ ಅವಳು ತಾಯಿ ನೀನು ಅವಿದ್ಯಾನಾಂ ಅಂತಸ್ತಿಮಿರ ಮಿಹಿರದ್ವೀಪನಗರಿ ನಮಗೆಲ್ಲ ಒಂದು ಜಾಡ್ಯ ಅಂಬೋದು ಇದ್ಬಿಟ್ಟಿದೆ ಜಡತ್ವ ಅಂಬೋದು ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು ಏನೇನೋ ಮಾಡಿಬಿಡ್ಬೋದಾಗಿತ್ತು ನಾವು ಎಂಥೆಂಥ ಸಾಧನೆಯನ್ನೋ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಯಾಕೆ ಇದು ಕೂತಿದೆಯಲ್ಲ ಈ ಸೋಮಾರ್ಥನ ಅಂಬೋದು ಆಲಸ್ಯ ಅಂಬೋದು ಆ ಸಂದರ್ಭದಲ್ಲಿ ಯಾವಾಗ ವಿದ್ಯೆಯನ್ನು ಕಲಿಬಹುದಾಗಿತ್ತೋ ಯಾವಾಗ ಎಲ್ಲವನ್ನು ವಶಿ ಕರೆಸ್ಕೊಳ್ಬೋದಾಗಿತ್ತೋ ಅವಾಗ ಮಾಡಲಿಲ್ಲ ಜಾಡ್ಯದಿಂದ ಹಾಯಾಗಿ ನಿದ್ದೆ ಹೊಡೆದ್ವು ಸಿನಿಮಾ ನೋಡಿದ್ವು ಇದರಲ್ಲ ಕಾಲ ಕಳೆದೋಯ್ತಲ್ಲ ನಮ್ಮದು ಹಾಗಾಗಿ ಜಡ ಅಂಥ ಜಡರಿಗೂ ಕೂಡ ಚೈತನ್ಯ ಸ್ತಬಕ ಮಕರಂದ ಶ್ರುತಿ ಜರಿ ಜಡ ಎಂಬುದಕ್ಕೆ ಆಪೋಸಿಟ್ ವರ್ಡು ಚೇತನ ಅಂತ ಜಡಾನಂ ಚೈತನ್ಯ ಸ್ತಬಕ ಸ್ತಬಕ ಅಂದರೆ ಗೊಂಚಲು ಹೂವಿನ ಗೊಂಚಲಿಗೆ ಸ್ತಬಕ ಅಂತ ಚೈತನ್ಯ ಸ್ತಬಕ ಅದರೊಳಗೆ ಯಾವ ಮಕರಂದ ಇದೆ ನೆಕ್ಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಆ ನೆಕ್ಟರ್ ಏನಿದೆ ಅದಕ್ಕೆ ಮಕರಂದ ಶ್ರುತಿ ಝರಿ ಅದನ್ನು ಸುರಿಯುವಂಥ ಪ್ರವಾಹೋ ನಿರ್ಜರೋ ಜರ ಅಂತ ಕೋಶದಲ್ಲಿ ಹೇಳ್ತಾರೆ ಆ ರೀತಿಯಾಗಿರುತ್ತೆ ಇಟ್ ಇಸ್ ಅ ಸ್ಟ್ರೀಮ್ ಇಟ್ ಇಸ್ ಅ ರಿವರ್ ಆ ರೀತಿಯಾಗಿ ಚೈತನ್ಯವನ್ನು ತುಂಬುವಂಥ ಶಕ್ತಿ ತಾಯಿ ನಿನಗಿದೆ ಮತ್ತು ನಮ್ಮೆಲ್ಲರಿಗೂ ಏನಪ್ಪ ಅಂದರೆ ಎಲ್ಲ ಇದೆ ನಮ್ಮ ಹತ್ರ ದುಡ್ಡಿಲ್ವಲ್ಲ ಅಂಬುವಂಥ ತಾಪತ್ರಯ ದರಿದ್ರಾಣ ಅಂಥವರಿಗೆ ಚಿಂತಾಮಣಿ ಗುಣನಿಕಾ ಚಿಂತಾಮಣಿ ದೇವಲೋಕದಲ್ಲಿ ಇದೆ ಅಂತ ಹೇಳ್ತಾರೆ ನಾವೇನು ಕೇಳಬೇಕಾಗಿಲ್ಲ ನಮ್ಮ ಮನಸ್ಸಲ್ಲಿ ಏನಾದರೂ ಇಂಥದ್ದು ಬೇಕು ಅಂತ ಚಿಂತೆ ಬಂದರೆ ಸಾಕು ಅದೆಲ್ಲ ಎದುರುಗಡೆ ಬಂದ್ಬಿಡುತ್ತಂತೆ ಆ ಚಿಂತಾಮಣಿಗಳು ಒಂದಲ್ಲ ಚಿಂತಾಮಣಿ ಗುಣನಿಕ ಅಂತ ಹೇಳ್ತಾ ಇದ್ದಾರೆ ಅಂದರೆ ರಾಶಿ ರಾಶಿಯಾಗಿರುವಂಥದ್ದು ಅಷ್ಟೊಂದು ಪರಂಪರೆಯಾಗಿ ಬರುವಂಥದ್ದು ಆ ರೀತಿಯಾದಂಥವಳು ನೀವು ಅಂಥ ತಾಯಿ ನಮ್ಮ ನೀನು ಜನ್ಮಜಲಧವು ಜಲಧವು ವೇದಾಂತದ ದೃಷ್ಟಿಯಿಂದ ನಿಜವೋ ಸುಳ್ಳ ನನಗೆ ಗ್ಯಾರಂಟಿ ಗೊತ್ತಿಲ್ಲ ಆದರೆ ಈ ಜನ್ಮ ಅಂಬುವಂಥ ಪ್ರಪಂಚ ಇದೆಯಲ್ಲ ಇದರಲ್ಲಿ ನಾವೆಲ್ಲ ಮುಳುಗಿದ್ದೀವಂತೆ ಈ ಬಂಧದಲ್ಲಿ ಇದ್ದೀವಿ ಏ ಮೇಲುಗಡೆ ಇದ್ದು ಬರೋಕ್ಕೆ ನಮ್ಮ ಕೈಲಿ ಇಲ್ಲ ಇದೇ ರೀತಿ ಒಂದು ಕಾಲದಲ್ಲಿ ಭೂಮಿಯೆಲ್ಲ ವೇದಗಳೆಲ್ಲ ಸಮುದ್ರದಲ್ಲಿ ಮುಳುಗೋಗಿತ್ತಂತೆ ಆಗ ಅದನ್ನು ಮೇಲಕ್ಕೆ ಎತ್ತಬೇಕು ಅಂತ ಭಗವಂತ ವರಾಹಾವತಾರದಲ್ಲಿ ಇಳಿದು ಬಂದು ಅವನ ಅಂತ ಅಂತಿರುತ್ತೆ ನೋಡಿ ಕೋರೆ ದಾಡೆ ಅಂತ ಹೇಳ್ತೀವಲ್ಲ ಆ ದಾಡೆಯಿಂದ ಭೂಮಿಯನ್ನು ಎತ್ತಿದ ಅಂತ ಆ ರೀತಿ ಚಿತ್ರಗಳನ್ನು ನೋಡಿದ್ದೀವಿ ನಾವು ಅವತಾರದ್ದು ಆ ರೀತಿಯಾಗಿ ಭೂಮಿಯನ್ನು ಮೇಲಕ್ಕೆದ್ದಂಥ ಧಮ್ಷ್ಟ್ರ ಇದೆಯಲ್ಲ ಆ ರೀತಿ ಯಾಕೆಂದರೆ ಇಲ್ಲಿ ಧಮುಷ್ಟ್ರ ಅಂಬ ಸ್ತ್ರೀಲಿಂಗದಲ್ಲಿದೆ ತಾಯಿಯನ್ನು ಕುರಿತು ಹೇಳೋದಕ್ಕೆ ಅನುಕೂಲವಾಗುತ್ತೆ ಅಂತೇಳಿ ಧಮ್ಷ್ಟ್ರಾ ಮುರರಿಪು ವರಾಹಸ್ಯ ಭವದೀ ಅಂಥವಳಮ್ಮ ನೀನು ಅಂತ ವರ್ಣನೆ ಮಾಡ್ತಾಯಿದ್ರು ಆಚಾರ್ಯ ರೀ ನಾವು ಹೇಳ್ತೀವಿ ಕಾಳಿದಾಸಸ್ಯ ಕಾಳಿದಾಸನಿಗೆ ಉಪಮಾಲಂಕಾರದಲ್ಲಿ ತುಂಬ ಪ್ರೀತಿ ಅಂತ ರೂಪಕಂ ಶಂಕರಸ್ಯ ಅಂತ ಹೇಳ್ಕೊಳ್ಬೇಕು ನಾವು ಈ ಒಂದು ಇದನ್ನು ರೂಪಕ ರೂಪಕಾಲಂಕಾರಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲವೂ ಕೂಡ ನೀನೇ ಅದು ನೀನು ಆದರೆ ಹಾಗಿದ್ದೀಯಾ ಅಂತ ಹೇಳ್ತಿಲ್ಲ ಅಲ್ಲಿ ರೂಪಕ ರೂಪದಲ್ಲಿ ಅವಿದ್ಯಾನ ಮಂತಸ್ಥಿಮಿರ ಮಿಹಿರ ದ್ವೀಪನಗರಿ ಭವತಿ ನೀನೇ ಅವಳು ನೀನೇ ಆ ರೀತಿಯಾಗಿರ್ತಕ್ಕಂಥ ನಗರಿ ಅಂಥೇಳಿ ಹೇಳಿರೋದ್ರಿಂದ ಇಲ್ಲಿ ಮಾಲಾ ರೂಪಕ ಅಂಬುದು ಬಂದಿದೆ ಒಂದಾದಮೇಲೊಂದು ನಾಲ್ಕು ರೂಪಕಗಳನ್ನು ಆಚಾರ್ಯರು ಅದ್ಭುತವಾಗಿ ಕೊಟ್ಟಿದ್ದಾರೆ ಇದೆಲ್ಲ ಕವಿ ಹೃದಯ ಇಲ್ಲದವರಿಗೆ ನಮಗೇನು ಇದು ಗೊತ್ತಾಗಲ್ಲ ಅಂತ ಯಾರಾದರೂ ಅಂದರೆ ನಾವೇನು ಮಾಡೋಣ ಪಾಪ ಗೊತ್ತಾಗಲಿಲ್ಲ ಅಷ್ಟೇ ಅಂತ ಅನ್ಬೇಕು ನಾವು ಅವ್ರನ್ನ ವಿವರಿಸಿ ನಾವು ಹೇಳ್ತೀವಿ ಆದರೂ ನಮಗೆ ಗೊತ್ತಾಗಲ್ಲ ಅಂತಂದರೆ ಸ್ವಲ್ಪ ಸಂಸ್ಕಾರ ಬೇಕು ಯಾರು ಗೊತ್ತಾಗ್ತಾರೆ ಅವರು ಆನಂದ ಪಡಲಿ ಅಂತ ನಾವು ಅಂದ್ಕೊಳ್ಬೇಕು ಮತ್ತು ನಮ್ಮ ಆಚಾರ್ಯರಿಗೆ ಶಬ್ದಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಭುತ್ವ ಇದೆ ವಾಟ್ ಟೈಪ್ ಆಫ್ ಮಾಸ್ಟರಿ ಹಿ ಹ್ಯಾಡ್ ಅಂಬೋದು ನೋಡಿದ್ರೆ ಆಶ್ಚರ್ಯವಾಗುತ್ತೆ ಎಂಥೆಂಥ ಶಬ್ದಗಳನ್ನು ಉಪಯೋಗಿಸ್ತಾರೆ ಸೌಂದರ್ಯ ಲಹರಿ ಅಂತ ಹೆಸರಿಟ್ಟಿದ್ದಾರೆ ಸೌಂದರ್ಯ ಅಂದರೆ ಏನು ಅಂತ ಏನಾದರೂ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಒಂದು ದಿವಸವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಯಾರಿಗೆ ಗೊತ್ತಿದೆಯೋ ಸೌಂದರ್ಯ ಅಂತಬಿಟ್ಟು ಯಾರಿಗೆ ಗೊತ್ತಿಲ್ಲವೋ ಅದು ನನಗೆ ಗೊತ್ತಿಲ್ಲ ಈಸ್ ಬ್ಯೂಟಿ ಇನ್ ದಿ ಹೋಲ್ಡರ್ ಆರ್ ದಿ ಬಿಹೋಲ್ಡರ್ ಎಲ್ಲರೂ ಯೋಚನೆ ಮಾಡಿ ಯೋಚನೆ ಮಾಡೋಕ್ಕ ಶಕ್ತಿ ಇದ್ದಂಥವರೆಲ್ಲ ಯೋಚನೆ ಮಾಡಿ ಸೌಂದರ್ಯ ಅಂಬೋದು ಆ ವಸ್ತುವಿನಲ್ಲಿದೆಯೋ ಅದನ್ನು ನೋಡುವಂಥ ಕಣ್ಣಿನಲ್ಲಿದೆಯೋ ವಸ್ತುವಿನಲ್ಲೇ ಏನಾದರೂ ಸೌಂದರ್ಯ ಇರೋ ಹಾಗಿದ್ದರೆ ಒಂದನ್ನೇ ಎಲ್ಲರೂ ಕೂಡ ಇದು ಸುಂದರ ಅಂತ ಅಭಿಪ್ರಾಯ ಪಡಬೇಕಾಗಿತ್ತು ಆ ರೀತಿ ಇಲ್ಲವಂತೆ श्वान पुलकुटिलता कुटिलतां, कुक्षिपोष दंत प्रकटन विधी गर्दभ रूक्षघोष मर्त्या वक्षश्रयथुम स्त्रीषु दृष्ट्र रमते किमिति किमिती फलिर तो अन्य केवळ तज्ञान ಇ ನೀಲಕಂಠದೀಕ್ಷಿ ವದತಿ ಸೌಂದರ್ಯ ನಾವು ಕಂ ಇ ಅಸ್ಮಿ ನ ಜ್ಞಾತೆ ಸುಂದರ ಶಬ್ಸುಪತ್ತಿರಿದ ಅತೀವ ಕ್ಲಿಷ್ಟಾ ವರ್ತದೆ ಕಥಂ ಎಷ್ಟ ಶಬ್ದ ಉತ್ಪನ್ನ ಹೇಗೆ ಸುಂದರ ಅಂಬುವಂಥ ಶಬ್ದ ಹುಟ್ಟಿತು ಅಂತ ಸುನರ ಅಂಬೋದ್ರಿಂದ ಮುಂದೆ ಸುಂದರ ಅಂತಾಯಿತು ಅಂತ ಕೆಲವರು ಊಹೆ ಮಾಡ್ತಾರೆ ಅದು ಯಾಕೆ ಮಧ್ಯೆಯಲ್ಲಿ ದಕಾರ ಬಂತೋ ಅದು ಗೊತ್ತಿಲ್ಲ ಆ ರೀತಿಯಾಗಿರುವಂಥದ್ದು ಕ್ಷಣೆ ಕ್ಷಣೇ ಎನ್ನವತಾ ನವತಾ ಉಪತಿ ತದೇವ ರೂಪಂ ರಮಣೀಯತಾಯ ಅಂತ ಮಾಘಕವಿ ಹೇಳ್ತಾನೆ ಒಂದು ವಸ್ತು ಒಂದು ಸ್ವಲ್ಪ ಚೆನ್ನಾಗಿದೆ ಅನಿಸೆ ಆಮೇಲೆ ಏ ರೀ ಗ್ರಹಾಚಾರ ಅಂಬೋ ಥರದಲ್ಲಿದ್ದರೆ ಅದು ಸುಂದರ ಅಲ್ಲ ಒಂದೊಂದು ಕ್ಷಣದಲ್ಲೂ ಅದು ಹೊಸ ಹೊಸ ರೂಪವನ್ನು ತಳಿಬೇಕು ಆ ರೀತಿಯಾಗಿರ್ತಕ್ಕಂಥ ಸೌಂದರ್ಯ ಬಾಹ್ಯವಾಗಿರ್ತಕ್ಕಂಥ ಭೌತ ವಸ್ತುಗಳಲ್ಲಿ ಇರೋದಿಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡಿರ್ತೀವಲ್ಲ ಮಹಲ್ಗಿಂತ ಇನ್ನು ಸುಂದರವಾದ ಕಟ್ಟಡವೇ ಇಲ್ಲ ಅಂತ ನಮ್ಮ ಚಿಕ್ಕವರಾಗಿದ್ದಾಗ ನಾವೆಲ್ಲ ಬೇಕಷ್ಟು ಓದಿದ್ವು ಕೇಳಿದ್ವು ತಾಜ್ ಮಹಲ್ಗೆ ಹೋಗಿದ್ದೀವಿ ಒಂದು ಹದಿನೈದು ನಿಮಿಷ ನೋಡಿದ ಮೇಲೆ ನೆಕ್ಸ್ಟು ಬಸ್ ಎಷ್ಟೊತ್ತಿಗಿದೆ ಎಷ್ಟೊತ್ತಿಗೆ ಹೋಗಬೇಕು ಅದು ಯೋಚನೆ ಇರುತ್ತೆ ಈ ವಸ್ತುಗಳಲ್ಲಿ ಇರೋದು ಆ ರೀತಿ ಅಲ್ಲ ಆದರೆ ಕಾಳಿದಾಸ ಕವಿತಾ ನವಂಪಯ ಆ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ನೋಡಿ ಅದರಲ್ಲಿ ಒಂದೊಂದು ದಿವಸ ಓದಿದಾಗಲೂ ಒಂದೊಂದು ಹೊಸ ಅರ್ಥ ಅಂಬುದು ಅಲ್ಲಿ ಇರುತ್ತೆ ಅದು ಕ್ಷಣೇ 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 ಕ್ಷಣ ಅಲ್ಲದೆ ಹೋದರೂ ದಿನೇ ದಿನೇ ನವತಪತಿ ತದೇವ ರೂಪಂ ರಮಣೀಯತಾಯ ಆ ರೀತಿಯಾಗಿರ್ತಕ್ಕಂಥ ಸೌಂದರ್ಯ ಲಹರಿ ಅಂತ ಹೆಸರಿಟ್ಟಿದ್ದಾರೆ ಆ ಶಬ್ದದಲ್ಲಿ ಏನಂದರು ಗ್ರಂಥದಲ್ಲಿ ಏನಾದರು ಇದೆಯಾ ಅಂತಂದರೆ ಇದೆ ತನೋತು ಕ್ಷೇಮನ ಸ್ವ ವದನ ಸೌಂದರ್ಯ ಲಹರಿ ಪರಿವಾಹಸ್ರೋತಸರಣಿರಿವ ಸರಣಿ ವಹಂತೀ ಸಿಂಧೂರಂ ಪ್ರಬಲ ಕಬರೀ ದಿಶಾಂ ವೃಂದೈ ವಂದೀಕೃತಮಿವ ನವೀನಾರ್ಕ ಕಿರಣಂ ಒಂದು ಶ್ಲೋಕ ಸಾಕು ರೀ ನಾವು ಏನೇನೋ ನೂರೆಂಟು ಪುಸ್ತಕ ಬರೀತೀವಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ಶ್ಲೋಕ ಬರೆದಂಥವ್ರಿಗೆ ಸ ತಸ್ಮೈ ಸಹಸ್ರಂ ನಮಃ ಅಂತ ಹೇಳಬೇಕು ಅನ್ಸುತ್ತೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಪದ್ಯ ಬರೆದಿದ್ದಾರೆ ತಾಯಿಯ ಬೈತಲಿಯನ್ನು ವರ್ಣನೆ ಮಾಡ್ತಾಯಿದ್ದಾರೆ ಮೇಲಿನಿಂದ ಕೆಳಗಿನವರೆಗೂ ವರ್ಣನೆ ಮಾಡಬೇಕು ಅಂತೇಳಿ ತಾಯಿಯ ಬೈತಲೆ ಅದಕ್ಕೆ ಶ್ರೀಮಂತ ಅಂತ ಸಂಸ್ಕೃತದಲ್ಲಿ ಹೆಸರು ಎಷ್ಟೋ ಜನ ನಮ್ಮ ಮಗಳಿಗೆ ಶ್ರೀಮಂತ ಮಾಡ್ತಾಯಿದ್ದೀವಿ ಅಂತೇಳಿ ಪದನ ಅರ್ಥ ಗೊತ್ತಿಲ್ಲ ಶ್ರೀಮಂತ ಅಂದರೆ ಬೈತಲೆ ತೆಗೆಯುವುದು ಅಂತ ಅರ್ಥ ಅದು ಅದಕ್ಕೋಸ್ಕರ ಇರ್ತಕ್ಕಂಥ ಸಂಸ್ಕಾರ ಅದು ಆ ಶ್ರೀಮಂತ ಸರಣಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ತನೋತು ಕ್ಷೇಮನ ತವ ವದನ ಸೌಂದರ್ಯ ಲಹರಿ ಪರಿವಾಹ ಸ್ರೋತ ಸರಣಿರಿ ನಿನ್ನ ಮುಖದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸೌಂದರ್ಯದ ಉತ್ಕರ್ಷ ಏನಿದೆ ಅದೆಲ್ಲ ಉಕ್ಕಿ ಉಕ್ಕಿ ಮೇಲೆ ಹರಿತಾ ಇದೆಯಂತೆ ಪರಿವಾಹ ಅಂತಂದರೆ ಈ ಕೆರೆ ಅಂತ ಕಟ್ಟಿರ್ತಾರೆ ನೋಡಿ ಆ ಕೆರೆಗೆ ಅದರಲ್ಲಿ ನೀರು ತುಂಬಿಬಿಟ್ರೆ ಆಚೆ ಹರಿದೋಗ್ಲಿ ಬಿಟ್ಟು ಅಲ್ಲಿ ಕೋಡಿ ಅಂತ ಕಟ್ಟಿರ್ತಾರೆ ಆ ರೀತಿಯಾಗಿರೋದಕ್ಕೆ ಪರಿವಾಹ ಅಂತ ಹೆಸರು ಸಂಸ್ಕೃತದಲ್ಲಿ ತನೋತು ಕ್ಷೇಮನ್ನಹ ನಮ್ಮೆಲ್ರಿಗೂ ಆ ಒಂದು ಸೀಮಂತ ಸರಣಿ ಕ್ಷೇಮವನ್ನು ಕೊಡಲಿ ತನೋತು ಕ್ಷೇಮನ್ನಹ ತವ ವದನ ಸೌಂದರ್ಯ ಲಹರಿ ಪರಿವಾಹ ಸ್ರೋತ ಸರಣಿರಿವಾ ಆ ರೀತಿಯಾಗಿರ್ತಕ್ಕಂಥ ಸೌಂದರ್ಯ ಅಲ್ಲಿ ಇರೋದಕ್ಕೆ ಸಾಧ್ಯವಾಗದೆ ಮೇಲೆ ಉಕ್ಕಿ ಉಕ್ಕಿ ಹರಿತಾ ಇದೆಯಲ್ಲ ಅದು ಒಂದು ಸ್ಟ್ರೀಮ್ ಥರ ಒಂದು ನದಿಯ ಥರ ಸ್ರೋತಃ ಆ ಸ್ರೋತಸ್ಸಿನ ರೂಪದಲ್ಲಿ ಬರ್ತಾ ಇದೆ ಆ ರೀತಿಯಾಗಿರ್ತಕ್ಕಂಥ ಆ ಸೀಮಂತ ಸರಣಿಯು ನಮಗೆ ಪುಣ್ಯವನ್ನು ಕೊಡಲಿ ನಮಗೆ ಕ್ಷೇಮವನ್ನು ತರಲಿ ಅಂತ ಕೇಳ್ತಿದ್ದಾರೆ ಅದರಲ್ಲಿ ಮಾಡ್ತಕ್ಕಂಥ ಚಮತ್ಕಾರದ ಯಾವ ರೀತಿಯಾಗಿರ್ತಕ್ಕಂಥ ವರ್ಣನೆ ಅಂದರೆ ವಹಂತಿ ಸಿಂಧೂರಂ ಸಿಂಧೂರ ಅಂಬುದನ್ನು ಮೇಲ್ಗಡೆ ಈ ಬೈತಲೆಯಲ್ಲಿ ಸ್ತ್ರೀಯರು ಸುಮಂಗಲಿಯರು ಧರಿಸ್ತಾರೆ ವಹಂತಿ ಸಿಂಧೂರಂ ಪ್ರಬಲ ಕಬರಿ ತಿಮಿರ ದ್ವಿಷಾಂ ವೃಂದೈರ್ಬಂಧೀಕೃತ ನವೀನಾರ್ಕ ಕಿರಣಂ ಯಾವ ರೀತಿಯಾದಂಥ ಕಲ್ಪನೆ ಇದು ಸಾಮಾನ್ಯ ಜನರಿಗೆ ಈ ರೀತಿ ಕಲ್ಪನೆ ಬರೋಕ್ಕೆ ಸಾಧ್ಯವೇ ತಾಯಿಯ ಕಪ್ಪಾದ ಕೂದಲು ಇದೆಯಲ್ಲ ಅದು ಕತ್ತಲೆಗಳ ಸಮೂಹ ಕತ್ತಲೆಗಳೆಲ್ಲವುದಕ್ಕೂ ಕೂಡ ಸೂರ್ಯನ ಕಿರಣ ಅಂತಕ್ಕಂಥದ್ದು ವೈರಿ ಸೂರ್ಯನಿಗೂ ಕತ್ತಲೆಗೂ ವೈರ ಅದಕ್ಕೋಸ್ಕರ ಆ ರೀತಿಯ ತಿಮಿರ ರೂಪವಾಗಿರ್ತಕ್ಕಂಥ ದ್ವಿಷಾಮ್ ಆ ಶತ್ರುಗಳೆಲ್ಲ ಸೇರಿಬಿಟ್ಟು ನಾವು ಸೂರ್ಯನೇನು ಮಾಡೋಕ್ಕಾಗಲ್ಲ ಸೂರ್ಯನ ಒಂದು ಕಿರಣನಾದರೂ ಹಿಡಿದು ಕಟ್ಟಾಕ್ಬಳ ಅಂಥೇಳಿ ಆ ಒಂದು ಒಂದು ಸೂರ್ಯನ ಕಿರಣವನ್ನು ಕಟ್ಟಾಕಿ ಇಲ್ಲಿ ಆ ಕೇಶ ರೂಪವಾಗಿರ್ತಕ್ಕಂಥ ಕತ್ತಲೆಗಳು ಒಟ್ಟಿಗೆ ಇಲ್ಲಿ ಬಂದಿ ಕ ಗ್ರಹದಲ್ಲಂತೆ ಅಲ್ಲಿಟ್ಟಿದ್ದಾರೆ ಅಂತ ಇದು ನಿಜವಾಗಿರ್ತಕ್ಕಂಥ ಏನೇನೋ ಶಬ್ದಗಳನ್ನು ನಾವು ಜೋಡಿಸಿ ಜೋಡಿಸಿ ಕಷ್ಟಿ ಪಿಷ್ಟಿ ಅಂತ ಬಿಟ್ಟು ಏನೋ ನಾವು ಮಾಡ್ತೀವಿ ಆದ ಏಕಾಧ್ಯಕ್ಷರ ಕಷ್ಟಿ ಪಿಷ್ಟಿ ಘಟನಾ ಸಂಜಾತ ಗರ್ಭೋದ್ಧತ ಅಂತ ಅದೇ ಪ್ರಯೋಜನ ಈ ರೀತಿಯಾಗಿರ್ತಕ್ಕಂಥ ಒಂದು ಪದ್ಯ ಬರೀಬೇಕು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಉತ್ಪ್ರೇಕ್ಷೆಯನ್ನು ಮಾಡಿದ್ದಾರೆ ಅಲ್ಲಿ ಯುವಕಾರ ಯುವ ಶಬ್ದ ಇದ್ದರೂ ಕೂಡ ಶಬ್ದ ಅಂಬುದು ಕೇವಲ ವಾಚಕ ಅಲ್ಲ ಉಪಮೆಗೂ ಉತ್ಪ್ರೇಕ್ಷೆಗೂ ಉಪಮಾ ಅಂದರೆ ಸಿಮಿಲಿ ಹೋಲಿಸುವಂಥದ್ದು ಉತ್ಪ್ರೇಕ್ಷ ಅಂತಂದರೆ ಫ್ಯಾನ್ಸಿ ತಮ್ಮ ಕವಿ ತನ್ನ ಇಮ್ಯಾಜಿನೇಷನ್ನಿಂದ ಬೇರೆ ವಸ್ತುವನ್ನು ಸೃಷ್ಟಿ ಮಾಡಿ ಅದರ ಜೊತೆ ಒಳಗೆ ಹೋಲಿಸೋದು ಯು ಉಪಮ ಲೋಕತೃಚ್ಛತಿ ತದೋಪಮೈವ ಎನೇ ಶಬ್ದ ಸಾಧ್ಯವಾಚಕ ಯಾವಾಗ ಲೋಕದಲ್ಲಿ ಸಿದ್ಧವಾಗಿರ್ತಕ್ಕಂಥ ಒಂದು ವಸ್ತು ಇಟ್ಟುಕೊಂಡು ಅದ್ರ ಜೊತೆ ಹೋಲಿಕೆ ಮಾಡ್ತೀವಿ ಆಗ ಅದು ಉಪಮಾಲಂಕಾರ ಆಗುತ್ತೆ ಯದಾ ಪುನರಯಂ ಸಾಕ್ಷಾತ್ ಅಸಿದ್ಧ ಕವಿ ಕಲ್ಪಿ ತದೋತ್ಪ್ರೇಕ್ಷ ಎನೇವ ಶಬ್ದ ಸಂಭಾವನಾಪರ ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕವಿಯ ಸಂಭಾವನೆ ಸಂಭಾವನೆ ಅಂದ್ರೇನು ಏನಾದರೂ ನಾವು ಭಾಷಣ ಆದಮೇಲೆ ಸಂಭಾವನೆ ಕೊಡ್ತಿ ಕೊ ಅದಲ್ಲ ಉತ್ಕಟೈಕತರ ಕೋಟಿಕ ಸಂಶಯ ಸಂಭಾವನಾ ಆ ರೀ ಯಾವಾಗಲೂ ಕೂಡ ಸಂಶಯದಲ್ಲಿ ಎರಡೋ ಮೂರೋ ಕೋಟಿಗಳಿರುತ್ತೆ ಹೀಗೋ ಹಾಗೋ ಬಿಟ್ಟು ಅದರಲ್ಲಿ ಕವಿ ತನ್ನ ಕಲ್ಪನೆಯಿಂದ ಒಂದಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟಿರ್ತಾನೆ ಅದು ಆ ರೀತಿಯಾಗಿರ್ತಕ್ಕಂಥ ಕಲ್ಪನೆಯನ್ನು ಮಾಡಿರೋದ್ರಿಂದ ಅದನ್ನು ಸಂಭಾವನಾ ಅಂತ ಇದ್ದೀವಿ ಇಲ್ಲಿ ಯುವ ಶಬ್ದವು ಸಂಭಾವನಾ ವಾಚಕವಾಗಿದೆ ಅಂತ ಈ ರೀತಿಯಾಗಿರ್ತಕ್ಕಂಥ ಪದ್ಯಗಳನ್ನು ಆಚಾರ್ಯ ಶಂಕರರು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಯಾವ ರೀತಿಯಾಗಿ ಜಗತ್ತನ್ನು ಆ ತಾಯಿಯನ್ನು ಅವರು ಹೋಲಿಸ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂಬೋದು ನೋಡಿದ್ರೆ ಒಂದು ಪ್ರಾಚೀನವಾಗಿರ್ತಕ್ಕಂಥ ಕಥೆಗಳನ್ನು ಹೇಗೆ ಸೇರಿಸ್ತಾ ಇದ್ದಾರೆ तव स्तन्यं मन्ये तुहिनागिरि कन्ने हृदयतः परिवहति सारस्वतैव दयावत्या दत्तं द्रविड शिशुरास्वाद्य साहस कवीनाम आद्यानाम अजनी कमनीय कवयता ताये ನಿನ್ನ ಸ್ತನ್ಯ ಅಂಬೋದು ನಿನ್ನ ಮೊಲೆಯ ಹಾಲು ಅದಕ್ಕೆ ಸ್ತನ್ಯ ಅಂತ ಹೆಸರು ಸ್ತನೆ ಭವತಿ ಇತಿ ಸ್ತನ್ಯಂ ತವಸ್ತನ್ಯಂ ಮನ್ಯೆ ತುಹಿನಗಿರಿ ಕನ್ಯೆ ಶಬ್ದಾಲಂಕಾರ ನೋಡಿ ಇದು ಪ್ರಯತ್ನಪಟ್ಟು ಏನೇನೋ ಕಷ್ಟಪಟ್ಟು ಶಬ್ದಾಲಂಕಾರ ತರುವಂಥದ್ದಲ್ಲ ಏನಾದರೂ ಮಾಡಿ ಅಲಂಕಾರ ತರ್ತೀನಿ ತಾನಾಗಿ ಬಂದಿರ್ತಕ್ಕಂಥದ್ದು ತವಸ್ತನ್ಯಂ ಮನ್ಯೆ ತುಹಿನ ಗಿರಿ ಕನ್ಯೆ ತುಹಿನ ಅಂದರೆ ಹಿಮ ತುಹಿನ ಗಿರಿ ಅಂದರೆ ಹಿಮಾಲಯ ಅದರ ಕನ್ಯೆ ಮಗಳು ಅಂತ ಬೆಟ್ಟದ ಮಗಳು ತವಸ್ತನ್ಯಂ ಮನ್ಯೆ ತುಹಿನ ಗಿರಿ ಕನ್ಯೆ ಹೃದಯತಃ ಪಯ ಪರಿವಹತಿ ಸಾರಸ್ವತ ಇದೆ ಸಾರಸ್ವತವಾದ ಅಂದರೆ ಸರಸ್ವತಿಯ ಸಾರವನ್ನು ಒಳಗೊಂಡಂಥ ಹಾಲು ಈ ರೀತಿಯಾಗಿ ಉಕ್ಕಿ ಉಕ್ಕಿ ನಿನ್ನ ಸ್ತನಗಳ ಮೂಲಕ ಬರ್ತಾ ಇದೆ ಆ ರೀತಿಯಾಗಿ ಮನ್ಯೇ ಆ ರೀತಿಯಾಗಿ ನಾನು ಸಂಭಾವಿಸ್ತೀನಿ ನಾನು ಉತ್ಪ್ರೇಕ್ಷೆ ಮಾಡ್ತೀನಿ ಅಂತ ಆ ತಾಯಿಯು ಕೊಟ್ಟಂಥ ಹಾಲನ್ನು ದ್ರವಿಡ ಶಿಶು ಅಂತ ಹೇಳಿದ್ದಾರೆ ದಯಾವತ್ಯ ದತ್ತಂ ದ್ರವಿಡ ಶಿಶು ಆಸ್ವಾಧ್ಯ ಮನಸ ಕವೀನಾಂ ಅದ್ಯಾ ಅಜನಿ ಕಮನೀಯ ಕವಯಿತಾ ದ್ರವಿಡ ಶಿಶು ಅಂದರೆ ಯಾರು ಅಂತ ಈ ನಮ್ಮ ವ್ಯಾಖ್ಯ ನಮ್ಮ ಸೌಂದರ್ಯ ಲಹರಿ ಇದೆಯಲ್ಲ ಇದಕ್ಕೆ ಸುಮಾರು ಮೂವತ್ತೋ ಮೂವತ್ತೆರಡು ವ್ಯಾಖ್ಯಾನಗಳಿದೆ ಅಂತ ಹೇಳ್ತಾರೆ ನಮ್ಮ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದವರು ಹತ್ತು ವ್ಯಾಖ್ಯಾನಗಳಿರ್ತಕ್ಕಂಥ ಒಂದು ಎಡಿಷನ್ ಕೂಡ ತಂದಿದ್ದಾರೆ ಎಂತೆಂಥ ವಿದ್ವಾಂಸರು ಲಕ್ಷ್ಮೀಧರ ಹೇಳ್ತಾರೆ ಯಾ ಅದು ಡಿಂಡಿಮ ವ್ಯಾಖ್ಯಾನ ಅಂತಿದೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅವರ ವಿಚಾರಗಳಲ್ಲಿ ತಂದಿದ್ದಾರೆ ಎಂಬುದು ಆಶ್ಚರ್ಯವಾಗಿ ಆ ವ್ಯಾಖ್ಯಾನಕಾರರ ಪಾಂಡಿತ್ಯವೇ ಯಾವ ರೀತಿ ಇದೆಯಪ್ಪ ಅಂತ ಅನಿಸುತ್ತೆ ಅವರು ಅಲ್ಲಿ ಹೇಳುವಾಗ ಏನು ಹೇಳ್ತದೆ ನೀನು ತುಂಬ ದಯೆ ವಹಿಸ್ಬಿಟ್ಟು ಈ ಒಂದು ಸ್ತನ್ಯವನ್ನು ಕೊಟ್ಟೆ ಅದನ್ನು ದ್ರವಿಡ ಶಿಶು ಕುಡ್ದ ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ದ್ರವಿಡ ಶಿಶು ಅಂದರೆ ಶಂಕರಾಚಾರ್ಯರು ತಮಗೆ ಹೇಳ್ಕೊಳ್ತಿದ್ದಾರೆ ಅಂತ ಏಕೆಂದರೆ ಅವರು ಕೇರಳದಿಂದ ಮುಂದುವರ್ತಾರೆ ಮುಂದುವರ್ತಾನೆ ಬಹಳ ಜನ ವ್ಯಾಖ್ಯಾನಕಾರರು ಹೇಳುವಂಥದ್ದು ತಿರುಜ್ಞಾನ ಸಂಬಂಧರ್ ಅಂತ ತಮಿಳಿನಲ್ಲಿ ಬಹಳ ದೊಡ್ಡ ಕವಿಗಳು ತಿರುಜ್ಞಾನ ಸಂಬಂಧರು ಅವರು ತಾಯಿ ಇಲ್ಲದೇ ಇದ್ದಾಗ ಭಗವತಿಯನ್ನೇ ಪ್ರಾರ್ಥನೆ ಮಾಡಿದ್ರೆ ಭಗವತಿಯೇ ಬಂದು ಅವರಿಗೆ ಸ್ತನ್ಯವನ್ನು ಕೊಟ್ಟಳು ಅದರಿಂದ ತಮಿಳಿನಲ್ಲಿ ಇನ್ನಿಲ್ಲ ಅಂಬುವಂಥ ಅಷ್ಟು ದೊಡ್ಡ ಕವಿಗಳಾದರು ಅಂಥೇಳಿ ಆದ್ದರಿಂದ ದಯಾವತ್ಯಾದತ್ತಂ ದ್ರವಿಡ ಶಿಶು ಆಸ್ವಾದ್ಯ ಮನಸ ಕವೀನಾಂ ಆದ್ಯಾನಾಂ ಅಜನಿ ಕಮನೀಯ ಕವಯಿತ ಆ ರೀತಿಯಾಗಿರ್ತಕ್ಕಂಥ ಕಲ್ಪನೆ ಅವರು ಮಾಡಿರುವಂಥದ್ದು ಇನ್ನು ಶಂಕರಾಚಾರ್ಯರು ಕೆಲವು ಸಲ ಉದ್ದೇಶಪೂರ್ವಕವಾಗಿ ಕೆಲವು ಪದ್ಯಗಳು ಬಂದಿರಬಹುದು ಅಂತ ಕಾಣುತ್ತೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿಗೆ ಏರಿಬಿಟ್ಟಿದ್ರು ಅಂತಂದರೆ ಅವರು ಮಾಡಿದಂಥ ಪ್ರತಿಯೊಂದು ಕೆಲಸವೂ ಭಗವತಿಯ ಆರಾಧನೆ ಆಗಿಬಿಟ್ಟು जपो जल्प शिल्प सकलमी मुद्रा विरचना गति प्रादक्षिण्यम क्रमणम अशनाद्याधि प्रणाम संवेश सकलम धिया सपरिया पर भावने बरब्री ऐनो पूजे मातीवल्ला ಆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರತಕ್ಕಂಥ ಭಾವನೆ ಬಂದುಬಿಡಬೇಕು ಅಂತಂದರೆ ನಾನು ಏನೇನು ಮಾಡ್ತಾ ಇದ್ದೀನೋ ಕೇವಲ ದೇವರ ಮನೆಯಲ್ಲಿ ಕುಳಿತುಕೊಂಡು ಗಂಟೆಯಲ್ಲಾಡ್ಸೋದು ಊದುಕಡ್ಡಿ ಹಚ್ಚೋದು ಅದು ಮಾತ್ರ ಅಲ್ಲ ನಾನು ಏನೇನು ಕೆಲಸ ಮಾಡ್ತಿದ್ರು ಕೂಡ ಅದು ಪ್ರತಿಯೊಂದು ಆ ತಾಯಿಯ ಆರಾಧನೆಯೇ ಬೇರೆ ಅಲ್ಲ ಆ ಭಾವನೆ ಬರಬೇಕು ಒನ್ ಶುಡ್ ರೈಸ್ ಟು ದಟ್ ಲೆವೆಲ್ ಜಪೋ ಜಲ್ಪ ನಾನು ಏನೇನೋ ದೊಡ್ಡದಾಗಿರ್ತಕ್ಕ ಜಲ್ಪ ಅಂಬೋದಕ್ಕೆ ಹರಟೆ ಅಂತಲೂ ಅರ್ಥ ಇದೆ ನಾನು ಹರಟೆ ಹೊಡಿತಾ ಇದ್ದರೂ ಕೂಡ ಅದು ತಾಯಿಯೇ ಜಪ ಈ ಜಪ ಶಬ್ದದ ಮೇಲೆ ಒಂದು ಜೋಕ್ ಹೇಳ್ತೀನಿ ಯಾರಿಗೆ ತೆಲುಗು ಬಂದಿರುತ್ತೋ ಅವ್ರದ್ದು ಅರ್ಥವಾಗುತ್ತೆ ತಂಡ್ರಿ ಲೋಪಲ ಉನ್ನಾಡು ಅಪ್ಪಡೂ ಎವರೋ ವಚ್ಚಾರೋ వాళ్ళు వచ్చి అడుగుతూ ఉన్నారు శాస్త్రి గారు ఎక్కడా శాస్త్రి గారా జపాన్కు వెళ్ళారు నేను చూసింటే నిన్న చూసింటే మొన్న చూసింటే వాళ్ళు ఏమీ జప జపాన్కు వెళ్ళే విషయం చెప్పలేదు కదా జపాన్కి ఎప్పుడు వెళ్ళిరి కాదయ్యా జపం చేసేదానికి వెళ్ళాను ಜಪಾನಕ್ಕೂ ಅಂತಂದರೆ ಜಪ ಮಾಡೋದಕ್ಕೋಗಿದ್ದೆ ಅಂತ ಜಪಾನ್ಗೆ ಹೋಗಿದ್ದೆ ಅಂತಲ್ಲ ತೆಲುಗು ಭಾಷೆ ಗೊತ್ತಾಗುವಂಥವ್ರಿಗೆ ಇದರ ಸ್ವಾರಸ್ಯ ಅರ್ಥವಾಗುತ್ತೆ ಆಯಿತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಜಪೋ ಜಲ್ಪ ಏನೇನು ನಾನು ಮಾತನಾಡಿದ್ರು ಕೂಡ ಮನಸ್ಸು ಯಾವ ರೀತಿ ಪರಿಪಕ್ವವಾಗಿದೆ ಅಂತಂದರೆ ನನ್ನ ಮಾತು ಪ್ರತಿಯೊಂದು ಸಾಕ್ಷಾತ್ ಆ ದೇವಿಯ ನಾಮದ ಜಪವೇ ಆಗಿದೆ ಆ ರೀತಿ ಭಾವನೆ ನನಗೆ ಬಂದಿದೆ ಶಿಲ್ಪಂ ಸಕಲಮಿ ಮುದ್ರಾವಿರಚನಾ ಹೀಗಿಟ್ಕೊಂಡ್ರೆ ಜ್ಞಾನ ಮುದ್ರೆ ಹಾಗೆ ಇಟ್ಕೊಂಡ್ರೆ ಈ ಮುದ್ರೆ ಅಂತ ಹೇಳ್ತೀವಲ್ಲ ನಾನು ಏನೇನು ಜಗತ್ತಿನಲ್ಲಿ ಮಾಡ್ತೀನೋ ಯಾವ ರೀತಿಯಾಗಿ ಕೈ ತಿರುಗಿಸಿದ್ರು ಹೇಗೆ ಮಾಡಿದ್ರು ಅದೆಲ್ಲವೂ ಕೂಡ ಆ ತಾಯಿಯ ಪೂಜೆಗೋಸ್ಕರ ಮಾಡ್ತಿರ್ತಕ್ಕಂಥ ಮುದ್ರೆ ವಿರಚನ ಗತಿ ಪ್ರಾದಕ್ಷಿಣ್ಯಂ ಕ್ರಮಣಂ ಎಲ್ಲೆಲ್ಲಿ ಓಡಾಡ್ತಾ ಇದ್ದೀನಿ

ನಾವು ಯಾವಾಗಾದರೂ ಅನ್ನ ತಿನ್ನುವಂಥ ಸಂದರ್ಭದಲ್ಲೂ ಭಾವನೆ ಯಾವ ರೀತಿ ಇದೆ ಅಂದರೆ ಅಹಂ ವೈಶ್ವಾನರೋಭೂತ್ವ ಪ್ರಾಣಿ ನಾಂ ದೇಹ ಮಾಶ್ರಿತ ಪ್ರಾಣಾಪಾನ ಸಮಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವಂತ ಕೃಷ್ಣ ಹೇಳಿದ್ದಾನಲ್ಲ ಒಳಗೆ ನಾನೇ ಇದ್ದೀನಿ ಆ ಒಂದು ವೈಶ್ವಾನ ಅಗ್ನಿಯ ರೂಪದಲ್ಲಿ ಅಂಥೇಳಿ ಅದಕ್ಕೆ ಅರ್ಪಿಸ್ತಾ ಇರ್ತಕ್ಕಂಥ ಆಹುತಿ ಅಂತ ನನಗೆ ಭಾವನೆ ಇದೆಯೇ ಹೊರತು ಬೇರೆದಿಲ್ಲ ಅಶನಾಧ್ಯ ಆಹುತಿ ವಿಧಿ ಪ್ರಣಾಮ ಸಂವೇಶ ಮಲಗಿದ್ರೂ ಅದು ತಾಯಿಗೆ ಮಾಡ್ತಿರ್ತಕ್ಕಂಥ ಸಾಷ್ಟಾಂಗ ಪ್ರಣಾಮ ಬೇರೆ ಏನು ನಾನು ಮಾಡ್ತೀನಿ ಇತಿ ಸಕಲ ಮಾತ್ಮಾರ್ಪಣಿಯ ವಾಟ್ ಎವರ್ ಐ ಆಮ್ ಡೂಯಿಂಗ್ ನಾನು ಏನಾದರೂ ಪ್ರಪಂಚದಲ್ಲಿ ಮಾಡ್ತಾ ಇರಲಿ ಇದೆಲ್ಲವೂ ಕೂಡ ಸಪರ್ಯ ತವ ಭವತು ಎನ್ಮೇ ವಿಲಸಿತಂ ಎಷ್ಟು ಚೆನ್ನಾಗಿ ಸಪರ್ಯ ಪರ್ಯಾಯ ಅಂತ ಪದ ಉಪಯೋಗಿಸಿದಾರಲ್ರಿ ಆ ರೀತಿಯಾಗಿರ್ತಕ್ಕಂಥ ಒಂದೊಂದು ಫ್ರೇಜ್ ಬಂತು ಅಂತಂದರೆ ಸಲ್ಯೂಟ್ ಅನ್ಬೇಕು ನಮಸ್ಕಾರ ಅನ್ನಬೇಕು ಆ ರೀತಿಯಾಗಿರ್ತಕ್ಕಂಥ ಪದದ ಪ್ರಯೋಗವನ್ನು ಮಾಡಿದ್ರು ಸಪರ್ಯ ಪರ್ಯಾಯ ತವ ಭವತು ಎನ್ಮೇ ವಿಲಸಿತಂ ಇನ್ನು ಕೆಲವು ಚಮತ್ಕಾರದ ಪದ್ಯವೊಂದನ್ನು ಹೇಳಬೇಕು ಅಂತ ಈ ಸೌಂದರ್ಯ ಲಹರಿ ಒಳಗೆ ಇರೋವಂಥದ್ದು ಎಷ್ಟೊಂದು ಬರ್ಕೊಂಬದಿದ್ದೀನಿ ಅಂತಂದರೆ ಇಲ್ಲಿ ಗಡಿಯಾರ ನೋಡಿದ್ರೆ ಹೆದರಿಕೆ ಆಗುತ್ತೆ ಏನು ಕೂಡ ಏನು ಕೂಡ ಮಾಡೋದಕ್ಕಾಗಲ್ವಲ್ಲ ಅಂತ ಚಮತ್ಕಾರದ್ದು ಅಂತ ಬಿಟ್ಟು ಒಂದು ಪದ್ಯವನ್ನು ಓದಿರುವಂಥವ್ರಿಗೆಲ್ಲ ಗೊತ್ತಿರೋದೆ ಯಾರು ಸೌಂದರ್ಯ ಲಹರಿಯನ್ನು ಓದಿದ್ದಾರೆ ಅವರಿಗೆಲ್ಲ ಗೊತ್ತಿರೋದೆ ಬೇರೆಯವರ ದೃಷ್ಟಿಯಿಂದ ఏవంత విశాళ కళ్యాణీ స్ఫుటరుచిరయోధ్యా కువలయై కృపాధారాధారా కిమపి మధురా భోగవతికా అవంతి దృష్టిస్తే బహునగర విస్తరవిజయా ధ్రువ త్యవహరణయోగ్యా విజయతే ಸಂಸ್ಕೃತದಲ್ಲಿ ಚೆನ್ನಾಗಿ ಪರಿಣತಿ ಇರಬೇಕು ಅಂಥವರಿಗೆ ಈ ಪದ್ಯದ ಸ್ವಾರಸ್ಯ ಅಂಬೋದು ನಾನು ಆಗಲೇ ಹೇಳಿದ್ನಲ್ಲ ಒಂದೊಂದು ಕಾಳನ್ನು ಬಾಯಲ್ಲಿ ಹಾಕ್ಕೊಂಡಾಗಲೂ ಕೂಡ ಚಪ್ಪರಿಸಿ ಚಪ್ಪರಿಸಿ ಮತ್ತೆ ಆನಂದ ಪಡಬೇಕು ಅಂತ ಆ ರೀತಿಯಾಗಿರ್ತಕ್ಕಂಥ ಪದ್ಯ ಇದು ತಾಯಿ ನಿನ್ನ ಕಣ್ಣುಗಳು ಹೇಗಿದೆ ತವ ದೃಷ್ಟಿ ವಿಶಾಲ ಅಗಲವಾಗಿರುವ ಕಣ್ಣು ಬಡಿ ಬಡಿ ಆಂಕೆವಾಲಿ ವಿಶಾಲ ಕಲ್ಯಾಣಿ ಜಗತ್ತಿಗೆಲ್ಲ ಕಲ್ಯಾಣ ಮಂಗಳಂ ಶುಭಂ ಮಂಗಳವನ್ನು ಉಂಟು ಮಾಡುವಂಥದ್ದು ಸ್ಫುಟ ರುಚಿ ಅಯೋಧ್ಯ ಕುವಲಯೈ ಕುವಲಯ ಅಂದರೆ ಕನ್ನೈದಿಲೆ ಆ ಕನ್ನೈದಿಲೆಗಳು ಕೂಡ ಅವರು ಏನೇ ಪ್ರಯತ್ನ ಪಟ್ಟರು ಅಯೋಧ್ಯ ಅದನ್ನು ಸೋಲ್ಸೋಕ್ಕಾಗಲ್ಲ ಅದರ ಅದರ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಹರ್ ಐಸ್

ಯಾವುದನ್ನು ವಿ ಕೆನಾಟ್ ಎಕ್ಸ್ಪ್ಲೈನ್ ಇಟ್ ವಿತ್ ದಿ ವರ್ಡ್ಸ್ ಅಂತ ಟೈಮ್ ಯಾವುದೋ ಆ ರೀತಿ ಇದೆಯಪ್ಪ ಅಂದ್ಬಿಡ್ತೀವಲ್ಲ ಹಾಗೆ ಕಿಮಾಪಿ ಮಧುರ ಭೋಗವತಿಕ ಎಲ್ಲ ವಿಧವಾಗಿರ್ತಕ್ಕಂಥ ಭೋಗಗಳನ್ನು ಕಣ್ಣಿನಲ್ಲೇ ತೋರಿಸೋದು ಸಾವಿರ ಮಾತಾಡಬೇಕಾಗಿಲ್ಲ ಕೈ ಆಡಿಸ್ಬೇಕಾಗಿಲ್ಲ ಹೇಮಮಾಲಿನಿ ವೈಜಯಂತಿ ಮಾಲಾ ಅಂಥವರು ಕೆಲವು ಇದರಲ್ಲಿ ನಾನು ನೋಡಿದ್ದೀನಿ ಆ ವಿವೇಕಾನಂದರ ಬಗ್ಗೆನೇ ಒಂದು ಸಿನಿಮಾ ಮಾಡೋದಕ್ಕೆ ಜಿ ವಿ ಅಯ್ಯರ್ ಅವರು ಅವರು ಪ್ರಯತ್ನ ಪಟ್ಟಿದ್ದರು ಆಗ ಹೋಗಿ ಆ ಕಣ್ಣುಗಳನ್ನು ಇದನ್ನು ತೆಗೆದುಕೊಂಡು ಬಂದಿದ್ದರು ಏನು ಬರೀ ಇನ್ನೇನಿಲ್ಲ ಅಷ್ಟು ಕಣ್ಣುಗಳಲ್ಲಿ ಎಷ್ಟು ಭಾವನೆ ಅಲ್ಲಿ ಅಂತ ಅನ್ನಿಸ್ತು ಅದು ನಿಜವಾಗಿರ್ತಕ್ಕಂಥ ಪದ್ಮ ಸುಬ್ರಹ್ಮಣ್ಯಮ್ ಅವರಲ್ಲಿ ಅವರ ಇದರಲ್ಲಿ ನಾವು ಇದನ್ನು ಇವತ್ತು ಕೂಡ ಕಾಣ್ತೀವಿ ಏನೇನೋ ಹೇಳಬೇಕಾಗಿಲ್ಲ ಒಂದು ಗಂಟೆ ಭಾಷಣ ಮಾಡಬೇಕಾಗಿಲ್ಲ ಎವ್ರಿಥಿಂಗ್ ಕ್ಯಾನ್ ಬಿ ಸೆಡ್ ವಿತ್ ಜಸ್ಟ್ ಎ ವಿಂಕ್ ಆಫ್ ದಿ ಐ ಆ ರೀತಿಯಾಗಿ ಇದು ಈ ಈ ಒಂದು ದೃಷ್ಟಿ ಎಂಬುದು ತಾಯಿಯ ದೃಷ್ಟಿ ಎಂಬುದು ಆ ರೀತಿ ಬರ್ತಾ ಇದೆ ಅವಂತಿ ದೃಷ್ಟಿಸ್ತೇ ಅವ ರಕ್ಷಣೆ ಜಗತ್ತನ್ನೆಲ್ಲ ರಕ್ಷಣೆ ಮಾಡ್ತಿರ್ತಕ್ಕಂಥ ನಿನ್ನ ದೃಷ್ಟಿ ಅವಂತಿ ದೃಷ್ಟಿಸ್ತೆ ಬಹು ನ ಇಲ್ಲಿ ನೋಡಿ ಬಹು ನಗರ ವಿಸ್ತಾರ ವಿಜಯ ಇಲ್ಲಿರ್ತಕ್ಕಂಥ ಒಂದೊಂದು ಪದವೂ ಕೂಡ ಬೇರೆ ಬೇರೆ ನಗರಗಳನ್ನು ಹೇಳುತ್ತೆ ಶ್ರೀ ವಿಶಾಲಾಂ ವಿಶಾಲಾಂ ಅಂತೇಳಿ ಕಾಳಿದಾಸ ಹೇಳ್ತಾ ಇದ್ದ ಉಜ್ಜಯಿನಿ ವಿಷಯದಲ್ಲಿ ಹೇಳುವಾಗ ಅದಕ್ಕೆ ವಿಶಾಲ ಅಂಬುವಂಥ ಅಂತ ಆ ರೀತಿಯಾಗಿರ್ತಕ್ಕಂಥ ಪದ ಕೃಪಾ ಧಾರಾ ಧಾರ ಭೋಜರಾಜನ ಆಸ್ಥಾನವಾಗಿದ್ದಂಥ ಧಾರಾ ನಗರ ಭೋಗವತಿಕಾ ಅಂಬೋದು ಒಂದು ನಗರ ಅದೇ ರೀತಿಯಾಗಿ ಮಧುರ ಎಲ್ರಿಗೂ ಗೊತ್ತಿರೋದೆ ಮಧುರೆ ಕೃಷ್ಣನ ಸ್ಥಾನ ಅವಂತಿ ಅವಂತಿ ಎಂಬುದು ಒಂದು ದೇಶ ಒಂದು ಪಟ್ನಾ ಅವಂತೀಶು ಉಜ್ಜಯಿನಿ ನಾಮನಗರಿ ಅಂತ ಭಾಸ ಹೇಳ್ತಾನೆ ಈ ಏವಂ ಬಹು ನಗರ ವಿಸ್ತಾರ ವಿಜಯ ಧ್ರುವಂ ತತ್ತಾಮ ವ್ಯವಹರಣ ಯೋಗ್ಯ ವಿಜಯತೆ ಶಬ್ದಗಳಲ್ಲಿ ಶ್ಲೇಷವನ್ನು ಇಟ್ಟುಕೊಂಡು ಯಾವ ರೀತಿಯಾದಂಥ ಚಮತ್ಕಾರವನ್ನು ಕವಿ ಮಾಡಬಲ್ಲ ಅಂಬೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅದ್ಭುತವಾದ ಪದ್ಯ ಶಿವೇ ಶೃಂಗಾರಾರ್ಧ್ರ ತದಿತರ ಜನೇ ಕುತ್ಸನ ಪರ ಸರೋಷ ಗಂಗಾ ಯಂ ಗಿರೀಶರಿತೆ ವಿಸ್ಮಯವತಿ ಹರಾಹಿಭ್ಯೋ ಭೀತ ಸರಸಿರುಹ ಸೌಭಾಗ್ಯ ಜಯಿನಿ ಸಖೀಸು ಸ್ಮೇರಾತೆ ಮೈ ಜನನಿ ದೃಷ್ಟಿ ಸಕರುಣಾ ಎಂಟು ರಸಗಳು ಶೃಂಗಾರ ಹಾಸ್ಯಕರುಣ ವೀರ ಭಯಾನಕ ಬೀಭತ್ ಸದ್ಭುತ ಸಂಯೌಚೇತಿ ಅಷ್ಟೌ ನಾಟ್ಯ ಸ್ಮೃತ ಅಂತ ಯಾವ ರೀತಿಯಾಗಿ ಇವನು ಹೇಳಿದ್ದಾನೆ ಭರತ ಆ ಎಂಟು ರಸಗಳನ್ನು ಕೂಡ ಇಲ್ಲಿ ತಂದಿದ್ದಾರೆ ಎಷ್ಟು ಜನ ಶಿವೇ ಶೃಂಗಾರ್ದ್ರ ಅಲ್ಲಿ ಮಾತ್ರ ಆ ತಾಯಿಯ ಶೃಂಗಾರ ಅಂಬೋದು ಬರೋದು ತದಿತರ ಜನೇ ಕುತ್ತಸನ ಪರ ಇಲ್ಲಿ ನಮ್ಮ ಬೀಭತ್ಸ ರಸವನ್ನು ಕುತ್ಸನ ರೂಪವಾಗಿರ್ತಕ್ಕಂಥದ್ದನ್ನು ಅದರಲ್ಲಿ ತೋರಿಸ್ತಿದ್ದಾರೆ ಸರೋಷ ಗಂಗಾಯಾಮ ಕ್ರೋಧ ಸ ಮೂಲವಾಗಿರ್ತಕ್ಕಂಥ ರೌದ್ರ ರಸವನ್ನು ಇಲ್ಲಿ ಪ್ರತಿಪಾದಿಸಿದ್ದಾರೆ ಗಿರೀಶ ಚರಿತೆಯೇ ವಿಸ್ಮಯವತಿ ಆ ರೀತಿಯಾಗಿರ್ತ ತ್ರಿಪುರ ಸಂಹಾರಾದಿ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಗಳಿದೆಯಲ್ಲ ಅದನ್ನು ವರ್ಣನೆ ಮಾಡುವಾಗ ತಾಯಿಗೆ ವಿಸ್ಮಯ ಇದು ವಿಸ್ಮಯ ರೂಪ ಇಂಥ ಒಂದು ಸ್ಥಾಯಿ ಭಾವ ಇದ್ದರೆ ಅದಕ್ಕೆ ನಾವು ಕರಿ ಕರೀತಕ್ಕಂಥದ್ದು ಅದ್ಭುತ ರಸ ಅಂತ ಅದ್ಭುತವನ್ನು ಅಲ್ಲಿ ತೋರಿಸ್ದಾಗಾಯಿತು ಹಿಭ್ಯೋ ಭೀತ ಭಯಾನಕ ರಸವನ್ನು ಇಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸರಸಿರುವ ಸೌಭಾಗ್ಯ ಜಯಿನಿ ನಮ್ಮ ಇದರಲ್ಲಿ ವರ್ಕ್ಸ್ ಆಫ್ ಶಂಕರ ಒಟ್ಟಿಗೆ ಪ್ರಿಂಟ್ ಆಗಿದೆಯಲ್ಲ ಅಲ್ಲಿ ತಪ್ಪಾಗ್ಬಿಟ್ಟಿದೆ ಜನನಿ ಅಂತ ಹಾಕ್ಬಿಟ್ಟಿದ್ದಾರೆ ಜಯಿನಿ ಅಂತ ಆಗಬೇಕಲ್ಲಿ ಜಯಿನಿ ಅಂದಾಗಲೇ ವೀರರಸಕ್ಕೆ ಆಗುವಂಥದ್ದು ಅದನ್ನು ಸರಸಿ ರೋಹ ಸೌಭಾಗ್ಯ ಜಯಿನಿ ಸರಸಿ ಸರಸಿರೋಹ ಅಂತಂದರೆ ಕಮಲ ಅದರ ಸೌಭಾಗ್ಯವನ್ನು ಗೆಲ್ಲುವಂಥದ್ದು ನಿನ್ನ ದೃಷ್ಟಿ ನಿನ್ನ ನೋಟ ಅಂಬೋದು ಅಂಥೇಳಿ ಅಲ್ಲಿ ವೀರ್ಯರಸವನ್ನು ತೋರಿಸ್ದಾಗ್ತಾ ಇದೆ ಸಖಿ ಇಶು ಸ್ಮೇರಾತೆ ತನ್ನ ಸಖಿಯರ ವಿಷಯದಲ್ಲಿ ಹಾಸ್ಯ ಮಾಡೋದು ಉಂಟು ತಾಯಿ ಕೂಡ ಆ ರೀತಿಯಾಗಿ ಸಖಿ ಇಶು ಸ್ಮೇರಾತೆ ಮೈ ಜನನಿ ದೃಷ್ಟಿ ಸ ಕರುಣ ನನ್ನಲ್ಲಿ ನಿನ್ನ ತಾಯಿ ನಿನ್ನ ದೃಷ್ಟಿ ಎಂಬುದು ಕರುಣೆಯನ್ನು ತೋರಿಸ್ತಾ ಇದೆ ಅಂತೇಳಿ ಎಂಟು ರಸಗಳು ಆ ಒಂದು ಕಣ್ಣಿನಲ್ಲೇ ಬರುತ್ತೆ ಎಂಬುದನ್ನು ಇದ್ದಾರೆ ಎಷ್ಟು ಹೇಳೋಣ ಸೌಂದರ್ಯ ಲಹರಿಯ ವಿಷಯದಲ್ಲಿ ಮಾತನಾಡ್ತಾ ಕೂತ್ಕೊಂಡ್ರೆ ಎದುರುಗಡೆಯೇ ಶತಾವಧಾನಿಗಳು ಕುಳಿತಿದ್ದಾರೆ ಅವರು ದೀರ್ಘವಾಗಿರ್ತಕ್ಕಂಥ ಸಂಪೂರ್ಣ ಸೌಂದರ್ಯ ಲಹರಿಯನ್ನು ಹಿಂದೆ ವಿವರಣೆ ಮಾಡಿ ನನಗೆ ಅತ್ಯಂತ ಅನೇಕ ಸೀಮಿತಗಳಿದೆ ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲ ಮಂತ್ರಶಾಸ್ತ್ರದ್ದು ಎಲ್ಲ ಅದನ್ನೆಲ್ಲ ಸೇರಿಸಿ ಅವರು ಮಾಡಿರ್ತಕ್ಕಂಥ ಇದು ಸಿಗ್ತಾ ಇದೆ ಹಾಗೆ ನನ್ನನ್ನೇನೋ ಉಪನ್ಯಾಸಕ್ಕೆ ಕರೆದ್ರು ನಾನು ಆಗಲಿ ಅಂತ ಒಪ್ಕೊಂಡೆ ಆದರೆ ಸೌಂದರ್ಯ ಈ ವಿಷಯದಲ್ಲಿ ಒಂದು ಉಪನ್ಯಾಸ ಮಾಡುವಂಥದ್ದು ಒಂದು ಗಂಟೆ ಒಳಗೆ ಹೇಳುವಂಥದ್ದು ಹೇಗೆ ಸಾಧ್ಯ ಒಂದೊಂದು ಪದ್ಯವನ್ನು ಬರೆದುಕೊಂಡು ಬಂದಿರುವಂಥದ್ದು ಹೇಳ್ತಾಯಿದರೆ ಕೊನೆಯೇ ಇಲ್ಲ ಏನು ಅಂತಂದರೆ ರಾಮಸ್ವಾಮಿಗಳ ಸ್ಮರಣೆಗೋಸ್ಕರ ಮಾಡುವಂಥ ಉಪನ್ಯಾಸವನ್ನು ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಹಾಗಾಗಿ ನಾನು ಧನ್ಯನಾದೆ ಅಂಥ ಒಂದು ಅವಕಾಶವನ್ನು ಸೋದರರಾಗಿರ್ತಕ್ಕಂಥ ರಂಗನಾಥವರು ಕೊಟ್ಟಿದ್ದಾರೆ ಆದರೆ ಏನು ಅಂದರೆ ತಂದೆಗೆ ತಕ್ಕ ಮಗ ಆ ರಾಮಸ್ವಾಮಿಗಳು ಯಾವ ರೀತಿಯಾಗಿ ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡ್ತಿದ್ದಾರೆ ನಮ್ಮ ಸಂಸ್ಕೃತ ಪ್ರಪಂಚದ ಸೌಭಾಗ್ಯ ರಂಗನಾಥವರು ಅದೇ ರೀತಿಯಾಗಿ ಮೂರು ಭಾಷೆಗಳಲ್ಲೂ ಇಂಗ್ಲೀಷ್ನಲ್ಲೂ ಅದೇ ರೀತಿ ಬರೀತಾ ಇದ್ದಾರೆ ಕನ್ನಡದಲ್ಲಂತೂ ಸಮೃದ್ಧವಾಗಿ ಬರೆದಿದ್ದಾರೆ ಸಂಸ್ಕೃತದಲ್ಲಿ ಸಾಕಷ್ಟು ಬರೆದಿದ್ದಾರೆ ಸಂಸ್ಕೃತ ಭಾಷೆಗೆ ಅವರಿಂದ ಆಗಿರ್ತಕ್ಕಂಥ ಸೇವೆ ಬಹಳ ದೊಡ್ಡದು ಸತ್ಯವ್ರತ ಶಾಸ್ತ್ರಿಗಳ ಹೆಸರನ್ನು ತಮ್ಮಲ್ಲಿ ಕೆಲವರು ಕೇಳಿರಬಹುದು ಸತ್ಯವ್ರತ ಶಾಸ್ತ್ರಿಗಳು ದಿಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದಂಥವರು ಅನೇಕ ಬಾರಿ ಅವರ ಜೊತೆ ಒಳಗೆ ಸಂಪರ್ಕ ಅಂಬೋದು ನಮಗೆ ಬರ್ತಾಯಿತ್ತು ಶೃಂಗೇರಿಯೊಳಗೆ ಅಖಿಲ ಭಾರತ ಸಂಸ್ಕೃತ ಸ್ಪರ್ಧಿಗಳಾದಾಗ ಅವರು ನಿರ್ಣಾಯಕರಾಗಿ ಬಂದಿದ್ದರು ನಾನು ಹೋಗಿದ್ದೆ ಆ ಒಂದು ಸಂದರ್ಭ ಅಂಥ ಹಲವಾರು ಸಂದರ್ಭ ಡೆಲ್ಲಿ ಒಳಗೆ ಎಷ್ಟೋ ಸಲ ಆ ಅವರ ಸಂಪರ್ಕ ಅಂಬೋದು ಸಿಕ್ಕಿತ್ತು ಇನ್ನು ಅಂಥ ಸಂಸ್ಕೃತವಿದ್ನ ಅವರ ತಂದೆ ಚಾರುದೇವ ಶಾಸ್ತ್ರಿಗಳು ಯಾವ ರೀತಿಯಾಗಿರ್ತಕ್ಕಂಥ ವೈಯಕರಣರು ಅಂತ ನಾವು ಯೋಚನೆ ಮಾಡಬೇಕು ಅಂಥವರು ಸತ್ಯವರ್ತ ಶಾಸ್ತ್ರಿಗಳು ಸಂಸ್ಕೃತಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಏಕಮಾತ್ರ ವ್ಯಕ್ತಿ ಬೇರೆ ಭಾಷೆಗಳಿಗೆಲ್ಲ ಬಂದಿದೆ ಹಿಂದಿಗೆ ಹತ್ತಾರು ಸಲ ಬಂದಿದೆ ಕನ್ನಡಕ್ಕೆ ಎಂಟು ಸಲ ಬಂದಿದೆ ಬರ್ತಾಯಿದೆ ಬೇಕಾದಷ್ಟು ಭಾಷೆಗಳಿಗೆ ಆದರೆ ಸಂಸ್ಕೃತದಲ್ಲಿ ಈ ಕಾಲದಲ್ಲಿ ಇಪ್ಪತ್ತನೆಯ ಶತಮಾನದಲ್ಲಿ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಸಂಸ್ಕೃತದಲ್ಲಿ ರಚನೆಯನ್ನು ಮಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ಳೋದು ಅಂತಂದರೆ ಯಾವ ರೀತಿಯಾದಂಥ ವಿಶೇಷ ಬಂದು ಅದನ್ನು ಪಡೆದಂಥವರು ಶಾಸ್ತ್ರಿಗಳು ಅವರು ಥಾಯ್ಲ್ಯಾಂಡ್ ದೇಶಕ್ಕೂ ಹೋಗಿ ರಾಮಕೀರ್ತಿ ಮಹಾಕಾವ್ಯವನ್ನು ರಚಿಸಿದರು ರಾಮನ ಕಥೆ ಅಲ್ಲಿ ತುಂಬ ಇದೆ ನೀವೇನಂದ್ರೆ ಬ್ಯಾಂಕಾಕ್ಗೆ ಹೋದರೆ ಥೈಲ್ಯಾಂಡ್ಗೆ ಹೋದರೆ ಎಲ್ಲಿ ಯಾವ ಯಾವ ಭಾಗಕ್ಕೆ ಹೋದರೂ ಬ್ಯಾಂಕ್ ಆಫ್ ಅಯೋಧ್ಯ ಬ್ಯಾಂಕ್ ಆಫ್ ಅಯೋಧ್ಯೆ ಅಂಬೋದೇ ಇದೆ ಅದೇರ್ ಕ್ಯಾಪಿಟಲ್ ವಾಸ್ ಅಯೋಧ್ಯ ಅವರು ಅಯೋಧ್ಯ ಅಂತ ಕರೀತಾರೆ ಅವರ ರಾಜಧಾನಿ ಮೊದಲಿದ್ದು ಈ ಬ್ಯಾಂಕಾಕ್ ಆಮೇಲೆ ರಾಜಧಾನಿ ಆಗಿದ್ದು ಮೊದಲಿದ್ದ ರಾಜಧಾನಿ ಅಯೋಧ್ಯ ಅಂತ ಆ ಒಂದು ಅಯೋಧ್ಯ ಅವರಲ್ಲೇ ಇರುವಂಥ ನದಿಗಳು ಅವರಲ್ಲಿ ರಾಮಾಯಣದ ಕತೆ ತಮ್ಮದೇ ಇದೆ ಒಂದು ಸ್ಪೆಷಾಲಿಟಿ ಏನು ಅಂದರೆ ಅವ್ರ ರಾಮಾಯಣದಲ್ಲಿ ಈ ಹನುಮಂತ ಇದ್ನಲ್ಲ ಅವನು ಬ್ರಹ್ಮಚಾರಿ ಅಲ್ಲ ಯಾವ್ಯಾವ ಊರಿಗೆ ಹೋದರೆ ಅಲ್ಲೊಬ್ಬ ಪ್ರೇಯಸಿ ಅವನಿಗೆ ಆ ರೀತಿಯಾಗಿರ್ತಕ್ಕಂಥ ಹನುಮಂತನ್ನು ಅವರು ರಚನೆ ಮಾಡಿಕೊಂಡಿದ್ದಾರೆ ಅಂತಹ ಶಾಸ್ತ್ರಿಗಳ ರಾಮಕೀರ್ತಿ ಮಹಾಕಾವ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದು ಎರಡು ಭಾಷೆಗಳಿಗೂ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಒಂದು ಕೊಡುಗೆ ಅದಕ್ಕಾಗಿ ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು ನಮಗೆಲ್ಲರಿಗೂ ಕೂಡ ಅವರು ವಂದನೀಯರು ಅಂಥ ರಂಗನಾಥವರು ನನಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿದರು ನಾಲ್ಕು ಮಾತುಗಳನ್ನು ಆಡಿದ್ದೀನಿ ಆಚಾರ್ಯರ ಮಾತಿನಿಂದಲೇ ಇದನ್ನು ಮುಗಿಸ್ಬೇಕು ಆಚಾರ್ಯರು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಾವ್ಯವನ್ನು ರಚನೆ ಮಾಡಿ ಕೊನೆಯ ಪದ್ಯದಲ್ಲಿ ತಾಯಿಗನ್ನು ಅರ್ಪಣೆ ಮಾಡ್ತಾ ಇದ್ದಾರೆ प्रदीप ज्वाला भीर दिवस अर्घ्यरचना स्वकी यही रंभो भीगी सलीला निधि साउहित्य कारणम त्वदी जननी वाचाम स्तुतिरियम ताये ನೀನು ಕೊಡದೇ ಇದ್ದಂಥ ಮಾತು ನಮಗೆ ಎಲ್ಲಿಂದ ಬರುತ್ತೆ ನಾವು ಆಡಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಆ ಸರಸ್ವತಿಯ ಅನುಗ್ರಹವೇ ಆ ತಾಯಿಯ ಅನುಗ್ರಹವೇ ಅದೇ ಮಾತುಗಳಿಂದ ತಾಯಿಗೆ ನಾವು ಸ್ತುತಿ ರಚನೆ ಮಾಡ್ತೀವಿ ಯಾವ ರೀತಿಯಾಗಿರ್ತಕ್ಕಂಥ ಸ್ತುತಿ ರಚನೆ ಮಾಡೋದಪ್ಪ ಪ್ರದೀಪ ಜ್ವಾಲಾಭಿಹಿ ದಿವಸಕರ ನೀರಾಜನ ವಿಧಿ ದೀಪ ಇದೆ ಇಲ್ಲೆಲ್ಲ ಲೈಟ್ ಹಾಕಿದ್ದೀವಿ ಹಣತೆ ಒಳಗೆ ದೀಪ ಹತ್ತಿಸ್ತೀವಿ ಅದಕ್ಕೆಲ್ಲ ಶಕ್ತಿ ಎಲ್ಲಿಂದ ಬಂತು ಆಲ್ ದಟ್ ಕೇಮ್ ಫ್ರಮ್ ದ ಸನ್ ಸೂರ್ಯನಿಲ್ದೇ ಹೋದರೆ ಈ ಬೆಳ ಈ ಶಕ್ತಿ ಯಾವುದೂ ಇಲ್ಲ ಜೋಗ್ನಲ್ಲಿ ಜಲಪಾತ ಅಲ್ಲಿ ನಾವು ಸೃಷ್ಟಿ ಮಾಡ್ತೀವಿ ಅಂತಂದರೆ ಸಮುದ್ರದಲ್ಲಿದ್ದಂಥ ನೀರನ್ನು ಯಾರಪ್ಪ ಮೇಲ್ಗಡೆ ನಿಮಗೆ ತಂದುಕೊಟ್ಟು ಆ ಶಕ್ತಿ ಇರೋ ಹಾಗೆ ಮಾಡಿದ್ದು ಸೂರ್ಯ ಅಲ್ವೇ ನಾವು ಎಣ್ಣೆ ದೀಪ ಹತ್ತಿಸ್ತಾ ಇದ್ದೀವಿ ಆ ಎಣ್ಣೆ ಎಲ್ಲಿಂದ ಬಂತು ಬೀಜಗಳಿಂದ ಬಂತು ಆ ಬೀಜಗಳೆಲ್ಲಿಂದ ಬಂತು ಗಿಡದಿಂದ ಬಂತು ಗಿಡಕ್ಕೆ ಆ ಬೀಜಗಳೆಲ್ಲ ಉತ್ಪತ್ತಿ ಮಾಡುವಂಥ ಶಕ್ತಿ ಬಂತಲ್ಲ ನೀವೆಲ್ಲ ನಿಮಗೆಲ್ಲ ಗೊತ್ತಲ್ವೇ ಎಲೆಗಳಲ್ಲಿ ಕ್ಲೋರೋಫಿಲ್ ಅಂತ ಇರುತ್ತೆ ಅಲ್ಲಿಂದ ಸಂಶ್ಲೇಷಣ ಕ್ರಿಯೆ ಆಗುತ್ತೆ ಆಗ ಅದು ಸಂಗ್ರಹಿಸಿ ಸೂರ್ಯನಿಂದ ಸಂಗ್ರಹಿಸ್ಕೊಂಡಂಥ ಶಕ್ತಿಯಿಂದಲೇ ಅದು ಬೀಜ ಮಾಡಿದ್ದು ಅದರಿಂದಲೇ ಎಣ್ಣೆ ಬಂದಿದ್ದು ಎಲ್ಲೆಲ್ಲಿ ನೀವು ದೀಪ ಹಚ್ಚಿದ್ರು ಇಟ್ ಈಸ್ ಫ್ರಮ್ ದಿಸ್ ಸನ್ ಆ ರೀತಿಯಾಗಿರ್ತಕ್ಕಂಥ ಎಣ್ಣೆಯ ದೀಪದಿಂದಲೇ ನಿನಗೆ ನೀರಾಜನ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೋ ತಾಯಿ ನೀನು ಕೊಟ್ಟಿರ್ತಕ್ಕಂಥ ಶಬ್ದಗಳಿಂದಲೇ ನಿನ್ನ ಸ್ತೋತ್ರ ಮಾಡೋದು ಪ್ರದೀಪ ಜ್ವಾಲಾಭಿಗಿ ದಿವಸಕರ ದಿವಸಕರ ಅಂದರೆ ಸೂರ್ಯ ದಿವಸಕರ ಸು ನೀರಾಜನ ವಿಧಿ ಸುಧಾಸೂತೆ ಸುಧಾ ಅಂದರೆ ಅಮೃತ ಆ ಅಮೃತಿಗೆ ಅದನ್ನು ಸೃಷ್ಟಿ ಮಾಡ್ತಕ್ಕಂಥವನು ಸೂತೆ ಅಂದರೆ ಚಂದ್ರನ ಕಿರಣಗಳಿದೆಯಲ್ಲ ಆದರೆ ಅದೇ ಬರ್ತಕ್ಕಂಥದ್ದು ಅಮೃತದ ರೂಪದಲ್ಲಿ ದೇವತೆಗಳಲ್ಲ ಅದನ್ನೇ ಕುಡಿತಾರೆ ಅಂತ ಹೇಳ್ತೀವಿ ಅದಕ್ಕೆ ಸುಧಾಸೂತೆ ಆ ರೀತಿಯಾಗಿರ್ತಕ್ಕಂಥ ಚಂದ್ರನ ಬೆಳಕು ಬಿದ್ದಾಗ ಚಂದ್ರಕಾಂತ ಶಿಲೆ ಅಂತಿರುತ್ತಂತೆ ಆ ಚಂದ್ರಕಾಂತ ಶಿಲೆಗಳು ಕರಗತ್ವೆ ಅಂತ ಒಂದು ಕವಿ ಸಮಯ ಆ ರೀತಿಯಾಗಿ ಕರಗಿದಂಥ ನೀರಿದೆಯಲ್ಲ ಚಂದ್ರಕಾಂತ ಶಿಲೆಗಳ ನೀರು ಅದರಿಂದ ಚಂದ್ರನಿಗೆ ಅರ್ಘ್ಯ ಕೊಡೋದು ಎಲ್ಲಿಂದ ಬಂತು ಚಂದ್ರನ ಕಿರಣದಿಂದ ಸುಧಾಸೂತೆ ಚಂದ್ರೋಪಲ ಜಲಲವೈಹಿ ಅರ್ಘ್ಯ ರಚನಾ ಅದೇ ರೀತಿಯಾಗಿ ಸಮುದ್ರದ ನೀರೇ ನಾವೆಲ್ಲ ತಗೊಳ್ಳೋದು ಯಾವ ನೀರನ್ನು ಕುಡಿದ್ರೂ ನಲ್ಲಿ ಒಳಗಾದರೂ ತಗೊಳ್ಳಿ ಬಾವಿಯೊಳಗಾದರೂ ತಗೊಳ್ಳಿ ನದಿ ಇಲ್ಲಾದರೂ ತಗೊಳ್ಳಿ ಸಲೀಲ ನಿಧಿ ಸ ಸ್ವಕೀಯ ರಂಭೋ ಸಲೀಲ ನಿಧಿ ಸೌಹಿತ್ಯ ಕಾರಣಂ ಇಂಥ ಒಂದು ಗ್ರಹಣದ ಸಂದರ್ಭದಲ್ಲಿ ಇಂಥ ಒಂದು ಪರ್ವಕಾಲದಲ್ಲಿ ಹೋಗಿ ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಸಮುದ್ರಕ್ಕೆ ಕೊಡಬೇಕು ಅರ್ಪಣೆ ಮಾಡಿದ್ರೆ ನಾವು ಧನ್ಯರು ಯಾವ ನೀರು ಸಮುದ್ರದ ನೀರೇ ಸ್ವಕೀಯೈ ರಂಭೂಭಿಕಿ ಸಲಿಲ ನಿಧಿ ಸೌಹಿತ್ಯ ಕರಣಂತ್ವದೀಯಾಭಿರ್ವಾಗ್ಭೀಕಿ ತಾಯಿ ನಿಂದೇ ಈ ಮಾತುಗಳು ನಾನು ನಿಮಿತ್ತ ಮಾತ್ರ ನಾನೇನೋ ಕವಿಯಾಗಿ ಬರೆದು ಬಿಟ್ಟೆ ಅಂತಲ್ಲ ನಿಮಿತ್ತ ಮಾತ್ರಂ ಭವಸವ್ಯ ಸಾರ್ತಕ್ಕಂಥ ನಿಮಿತ್ತ ಮಾತ್ರವಾದ ನಾನು ತ್ವದೀಯಾಭಿಹಿ ವಾಗ್ಭೀಕಿ ತವ ಜನನಿ ವಾಚಾಂ ಸ್ತುತಿರಿಯಂ ಅಂಥೇಳಿ ಈ ಒಂದು ಸ್ತೋತ್ರವನ್ನು ಆಚಾರ್ಯರು ಮುಗಿಸ್ತಾ ಇದ್ದಾರೆ ನೂರು ಪದ್ಯಗಳಲ್ಲಿ ಮೂರೋ ನಾಲ್ಕೋ ಪದ್ಯಗಳನ್ನು ಮಾತ್ರ ನಾನು ಹೇಳಿದ್ದೀನಿ ಪ್ರತಿಯೊಬ್ಬರೂ ಓದಬೇಕು ಯಾವ್ಯಾವುದಕ್ಕೋ ಕಾಲವನ್ನು ಕಳೀತೀವಿ ಶಿವಾನಂದ ಲಹರಿ ಓದಿ ಸೌಂದರ್ಯ ಲಹರಿ ಓದಿ ಗಂಗಾಲಹರಿ ಓದಿ ಆಚಾರ್ಯರು ಹಾಕಿಕೊಟ್ಟಿದ್ದು ಮೇಲ್ಪಂಕ್ತಿ ಆಗ್ಬಿಡ್ತು ಜಗನ್ನಾಥ ಪಂಡಿತನು ಗಂಗಾಧರಿ ಮಾಡಬೇಕಾದ್ರೆ ಶಿಖರಿಣಿ ವೃತ್ತದಲ್ಲೇ ಮಾಡ್ದ ಅದೊಂದು ಮೇಘದೂತ ಇದು ಯಾರ ಸಂದೇಶ ಕಾವ್ಯ ಬರೆದರೂ ಮಂದಾಕ್ರಂಥದಲ್ಲಿ ಬರೀತಾರೆ ಹಾಗೇ ಇದು ಎಲ್ಲ ಲಹರಿ ಕಾವ್ಯಗಳು ಶಿಖರಿಣಿ ವೃತ್ತದಲ್ಲಿದೆ ಅಷ್ಟು ಆ ಒಂದು ವೃತ್ತದ ಶಿಖ ಶಿಖರಿಣಿ ಬೆಟ್ಟದಿಂದ ಹರಿದು ಬರ್ತಕ್ಕಂಥ ನದಿ ಇದ್ದ ಹಾಗೆ ಅದು ಆ ರೀತಿಯಾಗಿ ಸುಂದರವಾಗಿರ್ತಕ್ಕಂಥ ಕಾವ್ಯ ಅದನ್ನು ಓದಿ ಅಂತ ಕೇಳ್ಕೊಳ್ಳೋದಕ್ಕೆ ಈ ಒಂದು ಅವಕಾಶ ನನಗೆ ಸಿಕ್ಕಿದೆ ಇಷ್ಟನ್ನು ಕೇಳಿ ಭವದ್ಭ್ಯ ಸರ್ವೇಭ್ಯ ಸಾಷ್ಟಾಂಗ ಪ್ರಣಾಮನ್ ಅಹಂ ಇದಾನಿ ವಿರಮಾಮಿ ನಮ್ಮ ಅಲಂಕಾರ ಶಾಸ್ತ್ರದಲ್ಲಿ ಅನನ್ವಯಾಲಂಕಾರಾನ್ ಆಕಾಶ ಹೇಗಿತ್ತು ಅಂದರೆ ಆಕಾಶ ತರಹ ಇತ್ತು ಸಮುದ್ರ ಹೇಗಿತ್ತು ಅಂದರೆ ಸಮುದ್ರ ತರಹ ಇತ್ತು ನಾಗರಾಜರಾಯರ ಭಾಷಣ ಹೇಗಿತ್ತು ಅಂದರೆ ನಾಗರಾಜರ ಭಾಷಣ ತರಹ ಇತ್ತು ಅಷ್ಟೆ ಅದಕ್ಕೆ ಹೋಲಿಕೆ ಇಲ್ಲ ಅದು ಹೋಲಿಕೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇನ್ನೊಂದು ವ್ಯಕ್ತಿ ಇಲ್ಲ ಆ ತರಹ ಆ ದೃಷ್ಟಿಯಿಂದ ಅನನ್ವಯವಾಗಿರ್ತಕ್ಕಂತಹ ಅಲಂಕಾರಕ್ಕೆ ಎಷ್ಟಾದರೂ ಅವರು ಅಲಂಕಾರ ಶಾಸ್ತ್ರದಲ್ಲಿ ವಿಶೇಷ ಪ್ರಾವೀಣ್ಯತೆ ಪಡ್ಕೊಂಡಿರ್ತಕ್ಕಂಥವರು ಒಂದೇ ಒಂದು ರಂಗನಾಥ್ ಶರ್ಮರ ಮಾತು ಹೇಳ್ತೀನಿ ನಾನು ನನ್ನ ಮಾತಲ್ಲ ಇದು ಉತ್ಪ್ರೇಕ್ಷೆ ಅಲ್ಲ ನಾನು ಸಾಕ್ಷಾತ್ ಗುರುಗಳಾದ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರು ಹೇಳಿದ್ದನ್ನು ತಮಗೆ ಒಪ್ಪಿಸ್ತಾ ಇದ್ದೀನಿ ವಿದ್ವತ್ ಪರೀಕ್ಷೆಗೆ ನಾಗರಾಜರಾಯರಿಗೆ ಒಂದೂವರೆ ಗಂಟೆ ರಂಗನಾಥ್ ಶರ್ಮರು ವಾಚಾ ಪರೀಕ್ಷೆ ಮಾಡಿದ್ರಂತೆ ನಿಲ್ಲಿಸ್ಬಿಟ್ಟ ಮೇಲೆ ನಾಗರಾಜರಾಯರು ಕೇಳಿದ್ರಂತೆ ಇಷ್ಟು ಬೇಗ ಆಗೋಯ್ತಾ ನನ್ನ ಪರೀಕ್ಷೆ ಇನ್ನೂ ಕೇಳಿ ನಾನು ಇನ್ನೂ ಹೇಳ್ತೀನಿ ಅಂತ ಅದಕ್ಕೆ ರಂಗನಾಥ್ ಶರ್ಮರು ಹೇಳಿದರು ಯೂನಿವರ್ಸಿಟಿನಲ್ಲಿ ರಾಯರಿಗೆ ಇಂಟ್ರವ್ಯೂ ಮಾಡೋನು ಯಾವನು ಹೀ ಶುಡ್ ಬಿ ನಾಮಿನೇಟೆಡ್ ಪ್ರೊಫೆಸರ್ ಆ್ಯಂಡ್ ಹೀ ಶುಡ್ ನಾಟ್ ಬಿ ಸೆಲೆಕ್ಟೆಡ್ ಹೀ ಶುಡ್ ಬಿ ನಾಮಿನೇಟೆಡ್ ಆ್ಯಸ್ ಯೂನಿವರ್ಸಿಟಿ ಪ್ರೊಫೆಸರ್ ಅಂತ ರಂಗನಾಥ್ ಶರ್ಮನ್ ಮಾತು ನನ್ನ ಮಾತಲ್ಲ ಆ ರೀತಿಯಾಗಿರ್ತಕ್ಕಂತಹ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಇರತಕ್ಕಂತಹ ಈ ಗುರುಗಳು ಈವತ್ತು ನಮಗೆಲ್ಲ ಆಶೀರ್ವಾದ ಮಾಡೋದಕ್ಕೆ ದೂರದ ಮೈಸೂರಿನಿಂದ ಅವರ ವಯೋಧರ್ಮವನ್ನು ಕೂಡ ಲೆಕ್ಕಿಸದೆ ಸಪತ್ನೀಕರಾಗಿ ಬಂದಿರತಕ್ಕಂಥದ್ದು ನಮಗೆ ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂತಹ ಸಂತೋಷ ಆನಂದವನ್ನು ಉಂಟು ಮಾಡಿದೆ ಅವರು ಅಮೃತವನ್ನು ಉಣಬಡಿಸಿದ್ದಾರೆ ಇವತ್ತು ಶಂಕರಾಚಾರ್ಯರ ಸೌಂದರ್ಯ ಲಹರಿಯ ಎರಡು ಮೂರು ಶ್ಲೋಕಗಳ ಹಿನ್ನೆಲೆಯಲ್ಲಿ ಅಮೃತವನ್ನು ಉಣಬಡಿಸಿದ್ದಾರೆ ಶಿವಾನಂದ ಲಹರಿ ಮತ್ತು ಸೌಂದರ್ಯ ಲಹರಿ ಹೇಗೆ ಅನ್ನೋದನ್ನು ಅವರು ಹೇಳಿದ್ದಕ್ಕೆ ನನಗೊಂದು ನೆನಪಾಗುತ್ತೆ ಹೋದ ವರ್ಷ ಇದೇ ಒಂದನೇ ತಾರೀಕು ಅದೇ ಮೈಸೂರಿಂದ ಅವರ ನಲವತ್ತು ವರ್ಷಗಳ ಜೊತೆ ಕೆಲಸ ಮಾಡಿದಂತಹ ಡಾಕ್ಟರ್ ಟಿ ವಿ ಸತ್ಯನಾರಾಯಣ ಅವರು ಬಂದು ಶಿವಾನಂದ ಲಹರಿ ಮೇಲೆ ಮಾತಾಡಿದರು ಇವತ್ತು ಸೌಂದರ್ಯ ಲಹರಿ ಮೇಲೆ ಮಾತಾಡಿದ್ದಾರೆ ಅದು ಜಾನ್ವರಿ ಫಸ್ಟು ಇದು ಜಾನ್ವರಿ ಫಸ್ಟು ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಷ್ಟೇ ವ್ಯತ್ಯಾಸ ಸೊ ಅದರಿಂದ ಯಾವ ರೀತಿಯಾಗಿ ನಾವು ಏಕವಾಕ್ಯತೆಯನ್ನು ಪಡ್ಕೋಬಹುದು ಆ ಮಟ್ಟದಲ್ಲಿ ನಿಂತು ಯೋಚನೆ ಮಾಡಿದರೆ ಇವರು ಆಗಂತುಕವಾಗಿ ಅವರ ಬಾಯಿಂದ ಬಂದಿದ್ದು ಸಾರ್ಥಕ ಆಯಿತು ಶಿವಾನಂದ ಲಹರಿ ಶುಡ್ ಬಿ ಫಾಲೋಡ್ ಬೈ ಸೌಂದರ್ಯ ಲಹರಿ ಅದು ಪ್ರೂವ್ ಆಯ್ತು ಇವತ್ತು ಈ ಒಂದು ದೃಷ್ಟಿಯಿಂದ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಕಾಲಕ್ಕೆ ಇವತ್ತು ಬಂದಿರತಕ್ಕಂಥ ತಮಗೂ ಯೂಟ್ಯೂಬ್ ಮುಖಾಂತರ ಇದನ್ನು ವೀಕ್ಷಿಸ್ತಾ ಇರತಕ್ಕಂಥ ಅಭಿಮಾನಿಗಳಿಗೂ ಮುಂದೆ ವೀಕ್ಷಿಸಬಹುದಾದಂಥವರೆಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಮರ್ಪಿಸಿ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ನೆಲೆಸ್ಕೋತಾ ಇದ್ದೀನಿ ಓಂ ಶಿವಾರ್ಪಣ ಮಸ್ತು